ಕ್ಲಾಸ್ ಮಾಡಿದಾಗ ಅದೆಲ್ಲ ನಮಗಲ್ರಿಯಪ್ಪ, ಇದೆಲ್ಲ ಯಾರಿಗಂದರೆ ಯಾರೋ ಸನ್ಯಾಸಿಗಳಿಗೆಲ್ಲ ಆಧ್ಯಾತ್ಮ. ಅವರು ಅರ್ಚಕರಿದ್ರು, ಮದುವೆ ಆಗಿದ್ದರು, ಮಕ್ಕಳಿದ್ರು, ಒಂದು ದಿವಸ ಮದುವೆ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿಗಳು ಹೋಗ್ಬಿಟ್ರು. ಅವರಿಗೆಲ್ಲ ಅವ್ರು ಆರಾಮಾಗಿದ್ದಾರೆ, ಸುಖವಾಗಿದ್ದಾರೆ ಅಂತ. ನಮ್ಗೆ ಏನು ಗೊತ್ತಿಲ್ಲ ಅಂದರೆ ಸನ್ಯಾಸಿಗಳಿಗೆ ಆಧ್ಯಾತ್ಮ ಬೇಕಾಗಿಲ್ಲ, ಅವ್ರು ಆಧ್ಯಾತ್ಮ ದಾರಿ ಹಿಡಿದಿದ್ದಾರೆ. ಸಂಸಾರಿಗಳಿಗೆ ಬೇಕು, ನಮ್ಗೆ ಬೇಕು. ಸಂಸಾರದಲ್ಲಿ ಇದ್ದು ಇಲ್ದಿರೋ ಕಲಿದ ಹಾಗೆ ಅದೇ ಆಧ್ಯಾತ್ಮ. ಸಂಸಾರ ಬಿಟ್ಟು ಹೋಗೋದು ಆಧ್ಯಾತ್ಮ ಅಲ್ಲ. ಓಕೆ, ಜೀವನದಲ್ಲಿ ಇದ್ದಾಗ ಕಷ್ಟ ಸುಖಗಳು ಬಂದರೆ ಅದನ್ನು ಶಾಂತವಾಗಿ ಎದುರಿಸಿದೆ ಹಾಗೆ ಅಂತ. ಅದು ಎದುರಿಸ್ಲಿಕ್ಕೆ ಸಾಧ್ಯ ಯಾವಾಗ, ನಾನು ಯಾರು ಅಂತ ಅರ್ಥ ಆಗ. ನಾನು ಯಾರು ಅಂತ ಗೊತ್ತಿಲ್ಲದ್ರೆ ನಮಗೇನಾಗುತ್ತೆ, ಭ್ರಮೆಯಲ್ಲಿರ್ತೇವೆ. ಆ ಭ್ರಮೆಯಲ್ಲಿ ಜೀವನದಲ್ಲಿ ಏನೇ ಸಣ್ಣ ಗಟ್ಟಿಪಟ್ಟ ಗಾಯ ಆದರೂ ನಮ್ಗೆ ದುಃಖ ಆಗುತ್ತೆ. ಈಗ ನೀವು ನಾನು ಹೆಂಗಸು ಅಂದರೆ ನಿಮ್ಗೆ ಗಟ್ಟಿಯಾಗಿದ್ದರೆ, ಓಕೆ, ಹೆಂಗಸಿನ ಬಗ್ಗೆ ಯಾರಾದರೂ ಅಪಮಾನ ಮಾಡಿಬಿಟ್ರೆ ನಿಮ್ಗೆ ಭಾಳ ದುಃಖ ಆಗ್ಬಿಡ್ತದೆ. ನಿಮಗೆಲ್ಲ, ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಗೆ ದುಃಖ ಆಗ್ಬಿಡ್ತದೆ. ನಾನು ಒಳ್ಳೆ ಮ್ಯೂಸಿಷಿಯನ್ ಅಂತ ಇಟ್ಕೊಡಿ, ನೀವು ನಾನು ಮ್ಯೂಸಿಷಿಯನ್ ಅಂತ ಇಟ್ಕೊಬಿಡಿ. ಓಕೆ, ಏನ್ರಿ ನಿಮ್ಮ ಹೇಳೋ ಸ್ವಲ್ಪ ಅಪಸರ ಬಂತಲ್ಲ ಅಂತ ಹೇಳಿದ್ರೆ ಸಾಕು, ಇವ್ರಿಗೆ 3 ದಿವಸ ದುಃಖ. ಸೊ ನಾನು ಯಾರು ಅಂದ್ರ ಮೇಲೆ ನಮಗೆ ನಮ್ಮ ಜೀವನ ಎಫೆಕ್ಟ್ ಆಗುತ್ತೆ ಅಲ್ವಾ. ನಾನು ಯಾರು ಅಲ್ಲ ಅಂತ ಜೀವನ ಮಾಡ್ಲಿಕ್ಕಾಗತ್ತೆ ನಮಗೆ? ಹಾಂ, ಆಗಲ್ವಾ? ಅದೇ ಜೀವನ. ನಾನು ಯಾರೂ ಅಲ್ಲ ಅಂತ ನಾನು ಏನು ತಿಳ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ತಿಳ್ಕೊಳ್ಳೋದಲ್ಲ ಇರುತ್ತೆ, ಅದು ಸತ್ಯ. ಅದು ನಾನು ಯಾರೂ ಅಲ್ಲ ಅನ್ನೋದು ಸತ್ಯ. ಆ ಸತ್ಯವನ್ನು ಅರಿತುಕೊಂಡು ಜೀವನ ಮಾಡೋದೇ ಆಧ್ಯಾತ್ಮ. ಏನಂತ, ಯಾರೂ ಅಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಈ ದೇಹ ನಾನು ಅಂತ ತಿಳ್ಕೊಂಬಿಟ್ರೆ ದೇಹಕ್ಕೆ ಏನೇನು ಬಾಧೆ ಆಗುತ್ತೆ, ನನಗೆ ಬಾಧೆ ಆಗಿದೆ ಅಂತ ತಿಳ್ಕೊಂಬಿಡ್ತೇವೆ. ಆಗುತ್ತೆ, ದೇಹಕ್ಕೆ ಬಾಧೆ ಆಗೇ ಆಗುತ್ತೆ. ದೇಹಕ್ಕೆ ಬಾಧೆ ಆಗದಿದ್ದು ಇಲ್ಲವೇ ಇಲ್ಲ. ಒಂದು ಗಂಡಸು ಹೆಂಗಸು ಅಂತ, ಹೆಂಗಸಾದರೆ ಏನೊಂದು ಬಾಧೆ, ಗಂಡಸಾದರೆ ಇನ್ನೊಂದು ರೀತಿ ಬಾಧೆ. ಆಯಿತಾ, ನಾನು ಹೆಂಗಸು ಅಂತ ಹೇಳಿದರೆ ನಿಮ್ಗೆ ಯಾರಾದ್ರೂ ಹೆಂಗಸಿನ ಬಗ್ಗೆ ಮಾತಾಡಿದ ದುಃಖ, ಅಥವಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಖುಷಿ, ಚೆನ್ನಾಗಿಲ್ಲ ಅಂತ ಹೇಳಿದರೆ ದುಃಖ. ಸೊ ದೇಹಕ್ಕೆ ಏನೇನು ಸಂಬಂಧಪಟ್ಟು ಎಲ್ಲ ನನಗೆ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಮನಸ್ಸಿಗೆ, ಓ ನಾನು ಮ್ಯೂಸಿಷಿಯನ್, ನಾನು ಸಂಗೀತಗಾರ, ಇಲ್ಲ ರೀ ನಾನು ಎಷ್ಟು ಒಳ್ಳೆ ಅಡುಗೆ ಮಾಡ್ತೇನೆ ಗೊತ್ತಾ. ಸೊ ಪ್ರತಿಯೊಂದು ನಾನು ಅಂತ ಏನು ನಾವು ಹೇಳ್ತೇವಲ್ಲ ಅದಕ್ಕೆ ಪೆಟ್ಟು ಬಿಡೋದು. ಖುಷಿ ಆಗೋದು ಅದಕ್ಕೆ ಅಲ್ಲ, ನಮ್ಗೆ ಖುಷಿ ಮಾತ್ರ ಬೇಕು, ದುಃಖ ಬೇಡ ಅಂದರೆ ಯಾವಾಗುತ್ತೆ ಅಂದ್ರೆ ಲೈಫಲ್ಲಿ? ಹಾಂ, ಖುಷಿ ಆಗುತ್ತೆ ನನಗೆ ಬೇಕು. ಆಯಿತಾ, ನಾನು ಹೆಂಗಸಾಗ್ಬಿಟ್ರೆ ನಾನು ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ಖುಷಿ, ಆಯಿತಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದುಃಖ. ಅಲ್ಲ, ಬರೀ ನಮ್ಗೆ ಜೀವನದಲ್ಲಿ ಖುಷಿ ಮಾತ್ರ ಸಿಗಬೇಕಂತ ಸಿಗತ್ತಾ? ಪ್ರಕೃತಿಯ ನಿಯಮ ಅಂದರೆ ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆ ಇದ್ದೇ ಇದೆ, ಎಲ್ಲಿ ಗುಡ್ಡ ಇದೆ ಅಲ್ಲಿ ತಗ್ಗಿದ್ದೇ ಇದೆ. ಆಯಿತಾ, ಎಲ್ಲಿ ಚಲನೆ ಇದೆ ಅಲ್ಲಿ ಚಲನೆ ಇಲ್ಲದಿರುತ್ತೆ, ಎಲ್ಲಿ ಸುಖ ಇದೆ ಅಲ್ಲಿ ದುಃಖ ಇದೆ, ಎಲ್ಲಿ ನಿಮ್ಗೆ ಹೊಗಳಿಕೆ ಇದೆ ಅಲ್ಲಿ ತಗೊಳಿಕ್ಕೆ ಬಂದೇ ಬರುತ್ತೆ. ಸೊ ನೀವು ಅದನ್ನು ಸ್ವಲ್ಪ ಮಾತ್ರ ತಗೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಯಾವಾಗಲೂ ಖುಷಿಯಾಗಿಯೇ ಇರಬೇಕಂದ್ರೆ ಆಗುತ್ತೆ ಅಂದ್ರಪ್ಪ, ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ. ನಿಮ್ಗೆ ಖುಷಿಯಾದ ದುಃಖ ಆಗೇ ಆಗುತ್ತೆ. ಯಾಕೆ ಯಾಕಾಗತ್ತದು? ಖುಷಿ ಅಂದರೆ ಏನು ತಿಳ್ಕೊಂಬಿಡಿದ್ರ, ದೇಹದಲ್ಲಿ ಯಾವುದೋ ಒಂದು ಕೆಮಿಕಲ್ ಹಾರ್ಮೋನ್ ಬರ್ತವೆ, ಖುಷಿ ಹಾರ್ಮೋನ್ಗಳು. ಆಯಿತಾ, ಆ ಹಾರ್ಮೋನ್ ಬಂದಾಗ ಖುಷಿ ಆಗುತ್ತೆ, ಆ ಹಾರ್ಮೋನ್ ಕಡಿಮೆ ಆದಾಗ ದುಃಖ ಆಗುತ್ತೆ. ಹೀಗೆ ನಮಗೆ ಜೀವನದಲ್ಲಿ ಸೆಲೆಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಮಾತ್ರ ಬೇಕು ಇದು ಬೇಡ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತೀಯಾ? ಹಾಗಿದ್ರೆ ಎರಡನ್ನು ತಗೊಳ್ಳಿಕ್ಕೆ ಸಾಧ್ಯನಾ? ಸುಖ ದುಃಖಗಳನ್ನು ಸಹ ತಗೊಳ್ಳಿಕ್ಕೆ ಸಾಧ್ಯನಾ? ಸುಖ ದುಃಖಗಳನ್ನು ತಗೊಂಡ್ರೆ ದುಃಖ ಬಂದರೆ ಕುಗ್ತೇವೆ, ಸುಖ ಬಂದರೆ ಹಿಗ್ತೇವೆ. ಅದು ಎರಡನ್ನೂ ಸಮಾನವಾಗಿ ತಗೊಳ್ಳಿಕ್ಕೆ ಸಾಧ್ಯ ಇದೆ ನಮಗೆ ಅಂತ ಪ್ರಶ್ನೆ. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಹೇಳಿದ್ರು. ಅಂದರೆ ಯಾರ ಮನಸ್ಸು ಶಾಂತವಾಗಿರ್ತದೆ, ಆ ಸ್ಥಿತಪ್ರಜ್ಞ ಬುದ್ಧಿ ಬರಲಿ ಅಂತ ನಮಗೆ, ಸ್ಥಿತಪ್ರಜ್ಞ ಯಾರನ್ನು ತಿಳ್ಕೊಳ್ಳಿ ಅಂತ ನಮಗೆ
ವರ್ಷಕ್ಕೊಂದ್ಸಲ ಹಿಂದಿನ ಕಾಲದಲ್ಲಿ ಹೇಳಿ ಯುಗಾದಿ ಹಬ್ಬ ಮಾಡಿ ಅಂತ, ಬೇವು ಬೆಲ್ಲ ಸರಿಯಾಗ್ತೀನಿ ಅಂತ. ನಾವು ಬೇವು ಬೆಲ್ಲ ತಿಂದು ಡ್ರೆಸ್ ಹಾಕೊಂಡಿದ್ದೆ, ಬಟ್ ಸ್ಥಿತಪ್ರಜ್ಞಂತ ಯಾರು ಚಿಂತನೆ ಮಾಡ್ಲಿಕ್ಕೆ ಹೋಗೇ ಇಲ್ಲ. ಬೇವು ಬೆಲ್ಲ ತಿಂದ ಮಾತ್ರಕ್ಕೆ ಯಾರು ಸ್ಥಿತಪ್ರಜ್ಞ ಆಗುವುದಿಲ್ಲ, ಜ್ಞಾನ ಬಂದಾಗ ಸ್ಥಿತಪ್ರಜ್ಞ ಆಗ್ತಾರೆ. ಎಂಥ ಜ್ಞಾನ ಇದು? ನಾನು ಯಾವುದು ಅಲ್ಲ ಅಂತ. ಆಯ್ತಾ, ನಾನು ಯಾವುದು ಅಲ್ಲ, ನಾನು ಚೈತನ್ಯ ಅಂತ. ಈಗ ನಾನು ಚೈತನ್ಯ ಅಂತ ನಿಮ್ಗೆ ಎಷ್ಟು ಜನರಿಗೆ ಧೈರ್ಯ ಇದೆ ಇಲ್ಲಿ ಹೇಳೋಣ, ಕೈ ಎತ್ತಿ ನೋಡೋಣ. ಧೈರ್ಯವಾಗಿ ನಾನು ಚೈತನ್ಯ ಮಾತ್ರ ಅಂತ ಹೇಳುವಾಗ ಧೈರ್ಯ ಇದೆಯಾ? ಹಾ, ಚೈತನ್ಯ ಇರಬೇಕು, ಅದು ನಮ್ಗೆ ಹೇಳೋಕ್ಕಾಗಲ್ಲ. ಅದು ನೀವು ಬೇರೆ, ಚೈತನ್ಯ ಬೇರೆ. ಚೈತನ್ಯ ಇದ್ರೆ ನಮ್ಗೆ ಹೇಳೋಕ್ಕಾಗುತ್ತೆ. ಅದನ್ನ ನಾವು ಯಾರು ಆಗಿದ್ರೆ ನಿಮ್ಮ ಲೆಕ್ಕದಲ್ಲಿ ಚೈತನ್ಯ ಅವ್ರು ಹೇಳಿದನ್ ಕೇಳಿ ಪ್ರಶ್ನೆ ಸರ್. ಚೈತನ್ಯ ಇದ್ರೆ ನಮ್ಗೆ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ನಾನು ಬೇರೆ, ಚೈತನ್ಯ ಬೇರೆ. ಸೊ ಚೈತನ್ಯ ಇದ್ರೆ ನನಗೆ ಹೇಳಕ್ಕಾಗತ್ತೆ ಅಂತ ಹೇಳಿದ್ರು. ಹಾಗೆ ನೀವು ಯಾರಿದ್ರೆ ಅದರಲ್ಲಿ? ಚೈತನ್ಯ ಇದ್ರೆ ನನಗೆ ಹೇಳಕ್ಕಾಗತ್ತೆ ಅಂತ ಹೇಳಿದ್ರಿ. ಅದು ನಾನು ಯಾರಾಯ್ತು ಅವಾಗ? ಅವ್ರ ವಾಕ್ಯ ಸರಿಯಾಗಿ ಕೇಳಿ, ಚೈತನ್ಯ ಇದ್ದರೆ ನನಗೆ ಹೇಳಕ್ಕಾಗತ್ತೆ, ಚೈತನ್ಯ ಇಲ್ಲದೆ ನನಗೆ ಹೇಳಕ್ಕಾಗೋದಿಲ್ಲ. ಹಾಗೆ ನಾನು ಬೇರೆ, ಚೈತನ್ಯ ಬೇರೆ. ಸೊ ನಿಮ್ಮ ಲೆಕ್ಕದಲ್ಲಿ ನಾನು ಅಂದ್ರೆ ಯಾರು ಅವಾಗ? ಅವ್ರ ಲೆಕ್ಕದಲ್ಲಿ ನಾನು ಅಂದ್ರೆ ದೇಹ ಆಯ್ತು ಅವಾಗ. ಸೊ ನಿಮ್ಮ ಲೆಕ್ಕದಲ್ಲಿ ನಾನು ಅಂದ್ರೆ ದೇಹ, ಚೈತನ್ಯ ಇದ್ರೆ ದೇಹ ನಾನು ಇರ್ತದೆ. ದೇಹ ಈಗ ನಾನು ಯಾರು? ಈಗ ಚೈತನ್ಯ ದೇಹನೋ? ಆದ್ರೆ ದೇಹ ಇದೆ, ನಾನು ದೇಹ ಅಲ್ಲ. ದೇಹ ವೆಹಿಕಲ್, ಸಾಧನ. ಅದನ್ನೇ ನಾನು ಹಿಂದಿನ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ ನೋಡಿ, ಅವಸ್ಥಾತ್ರಯ ಪ್ರಕ್ರಿಯೆಯಿಂದ ಮಾಡಿದ್ದೆ. ನೋಡಿದ್ರಾ, ನೆನಪಿದೆಯಾ? ಜಾಗೃತ, ಸ್ವಪ್ನ, ಸುಷುಪ್ತಿಗಳಲ್ಲಿ ದೇಹ ಬರ್ತದೆ ಹೋಗ್ತದೆ. ಆದ್ರೆ ನಾನು ಯಾರು? ನಾನು ಬರುವುದಿಲ್ಲ, ಹೋಗುವುದಿಲ್ಲ. ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೇಹ ಬರ್ತದೆ ಹೋಗ್ತದೆ. ಬೆಳಗಿನ ಹೊತ್ತಿನಲ್ಲಿ ದೇಹ ಬರ್ತದೆ, ಕನಸಿನಲ್ಲಿ ಇನ್ನೊಂದು ದೇಹ ಬರ್ತದೆ, ಗಾರ್ಡನ್ ಅಂತೇಳಿ ದೇಹ ಇಲ್ಲ. ಅದು ನಾನು ಇದ್ದೇನಾ? ದೇಹ ಇಲ್ಲ. ಸೊ ಈ ಮೂರು ಅವಸ್ಥೆಗಳಲ್ಲಿ ಬದಲಾಗದಿರೋದು ಯಾವುದೋ ಅದು ನಾನು. ದೇಹ ಬರ್ತದೆ ಹೋಗುತ್ತೆ, ಇವತ್ತು ದೇಹ ಬಂತು ಹೋಯ್ತು ಅಲ್ವಾ? ದೇಹಕ್ಕೂ ನನಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮ್ಮ ವಾಕ್ಯ ನಿಮ್ಮ ಮಾತಿನಲ್ಲೂ ಬಂದ್ಬಿಡ್ತದೆ ಅದು ತಪ್ಪಾಗಿ. ನೀವು ಅದ್ರ ಕನ್ಫ್ಯೂಷನ್ ಇದ್ರೆ, ದೇಹ ನಾನು ಅಂತ ಕನ್ಫ್ಯೂಷನ್ ಇದ್ರೆ, ನೀವೇನು ಹೇಳಿದ್ರಿ? ಚೈತನ್ಯ ಇದ್ರೆ ನಾನು ಹೇಳಕ್ಕಾಗತ್ತೆ, ಅಲ್ಲಿ ಬಂದ್ಬಿಡ್ತ ಅಲ್ಲಿ ಸ್ಪಷ್ಟವಾಗಬೇಕು. ನಾನು ಚೈತನ್ಯ, ದೇಹ ಇಲ್ಲ, ಇದ್ರೆ ಇದ್ರು ನನಗೆ ನಾನು ಇದ್ದೇನೆ ಅಂತ ಗೊತ್ತಾಗಬೇಕು. ಆವಾಗ ದೇಹಕ್ಕೆ ದುಃಖ ಆದರೆ ನನಗೆ ದುಃಖ ಇಲ್ಲ, ಮನಸ್ಸಿಗೆ ದುಃಖ ಆದರೆ ನನಗೆ ದುಃಖ ಇಲ್ಲ ಅಂತ ಅರ್ಥ ಆಗುತ್ತೆ. ಪ್ರಶ್ನೆ ಈಗ ನೋಡೋಣ, ನೀವು ನಾನು ಯಾರಂತ ಅರ್ಥ ಆಗಿದೆಯೋ ಇಲ್ಲೋ? ಹಾಂ, 20 ವರ್ಷದ ಕೆಳಗೆ ಬೇರೆ ಊರಲ್ಲಿ ಯಾರಾದರೂ ಇದ್ದರು ಕೈ ಎತ್ತಿಯಪ್ಪ. 20 ವರ್ಷದ ಕೆಳಗೆ? ಹಾಂ, ಯಾವ ಊರಲ್ಲಿದ್ದಿರಿ ನೀವು? ಆಂಧ್ರದಲ್ಲಿ 20 ವರ್ಷದ ಕೆಳಗಿದ್ರು ಅವರು, ಹೌದೋ? ಈಗ ಎಲ್ಲಿದ್ದಾರೆ? ಬೆಂಗಳೂರಲ್ಲಿ. ಈಗ ಆಂಧ್ರದಲ್ಲಿ ಇದ್ದವರು ಯಾರು? ಅದು ಯಾರು ಅಂತ ಪ್ರಶ್ನೆ. ಅವರೇ ಅದಾನೆ ಆಂಧ್ರದಲ್ಲಿದ್ದು, ನೀವೇ ತಾನೆ ಆಂಧ್ರದಲ್ಲಿ ಇದ್ದವರು? ಆಂಧ್ರದಲ್ಲಿ ಇದ್ದವರು ಬೆಂಗಳೂರಲ್ಲಿ ಇರೋರು ಒಬ್ಬರೇನಾ? ಎಷ್ಟು ಜನ ಒಪ್ತೀರ ಅವ್ರ ಮಾತನ್ನ? ಎಲ್ಲರೂ ಒಪ್ತೀರಾ? ಆಯ್ತು, 20 ವರ್ಷದ ಕೆಳಗೆ ಆಂಧ್ರದಲ್ಲಿದ್ದಾಗ ನಿಮ್ಮ ದೇಹ ಹೀಗೆ ಇತ್ತ? ದೇಹ ಬೇರೆ, ಮನಸ್ಸು 20 ವರ್ಷದ ಮನಸ್ಸು ಬೇರೆ ಆಗಿದೆಯಾ? ಬುದ್ಧಿ ಹಾಗೆ ಇದ್ದವ್ರು ಯಾರು? ಇದ್ದವ್ರು ಯಾರು? ಪುನಃ ದೇಹ ಅಂತ ಹೇಳ್ತಾರೆ ನೋಡಿ. 20 ವರ್ಷದ ಕೆಳಗೆ ದೇಹ ನಿಮ್ಗೆ, ನೀವು ಬಾಲಕರಿದ್ದಾಗ ದೇಹ ಇಲ್ಲ, ಈಗಿದ್ದ ದೇಹ ಇಲ್ಲ, ಮುದುಕಾದ ದೇಹ ಬದಲಾಯಿತು. ದೇಹ ಬದಲಾದ್ರೂ ಅದೇ ದೇಹ ನಾನಾ? ನಾನು ಅನ್ನೋದು ಬದಲಾಗಿಲ್ಲ. ಓಕೆ, ಆ ಬದಲಾಗಿದ್ರು ನಾನು ಅಂತ ಹೇಳೋದಕ್ಕೆ ಮಾತ್ರ ನೀವು ಹೇಳ್ತಿದ್ದೀರಾ ನಾನು 20 ವರ್ಷಗಳಿಗಿದ್ದೆ ಅಂತ.
ಬೇರೆ ಎಲ್ಲ ಬದಲಾಗ್ಬಿಟ್ಟಿದೆ. 99.999% ಎಲ್ಲ ಬದಲಾಗ್ಬಿಟ್ಟಿದೆ. ಅದು ನಿಮ್ಮ ಲೆಕ್ಕದಲ್ಲಿ ಏನು ಇದ್ದದ್ದು ಯಾರು? ನಾನಲ್ಲ, ದೇಹ. ಕನ್ಫ್ಯೂಷನ್ ಯಾಕೆ ಮಾಡ್ಕೊಳ್ತೀರಾ? ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ಅದು ನಾನೇ ಇದ್ದಂತ ಹೇಳ್ತೀರ? ಯಾವ ನಾನದು? ಅದು ನಿಜವಾದ ನಾನು, ಚೈತನ್ಯ. ಆ ಚೈತನ್ಯ ಬದಲಾಗುದೇ ಇಲ್ಲ, ಅದಕ್ಕೆ ನಾನು ಅಂತ ಹೇಳೋದು ನೀವು. ಆದ್ರೆ ನಮ್ಮ ಭ್ರಮೆ ಏನು? ದೇಹ ನಾನು ಅಂತ. ನಿಮ್ಗೆ ಎರಡೂ ಗೊತ್ತಿದೆ, ಸತ್ಯನೂ ಗೊತ್ತಿದೆ, ಸುಳ್ಳು ಗೊತ್ತಿದೆ. ಅದು ಹೇಳೋದು ಮಾತ್ರ ಸುಳ್ಳು. ನಾನು ಬದಲಾಗಲ್ಲ ಅಂತ ಗೊತ್ತಿದೆ ನಿಮ್ಗೆ, ಗೊತ್ತಿದ್ಯಾ? ನೀವು ಬದಲಾಗಿದ್ದೀರಾ? 20 ವರ್ಷದಿಂದ ನೀವು ಏನಾದ್ರು ಬದಲಾಗಿದ್ದೀರಾ? ಮನಸ್ಸು ಬದಲಾಗಿದೆಯಾ? ಬುದ್ಧಿನೂ ಬದಲಾಗಿದೆಯಾ? ಹಾಗಾದ್ರೆ ಚೇಂಜ್ ಆಗದೆ ಉಳಿದದ್ದೇನು? ಚೇಂಜ್ ಆಗದೆ ಉಳಿದದ್ದೇನು? ನಾನು, ಅದೇ ನಾನು, ಅದೇ ಶಿವ. ನೀವು ಕನ್ಫ್ಯೂಸ್ ಯಾಕೆ ಮಾಡ್ಕೊಡ್ತೀರ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇಗೋ ಬದಲಾಗಿದ್ರು ನಾನಿದ್ದೀನಿ, ಅದೇ ಶಿವ. ಆ ಬದಲಾಗಿದ್ರು ನಾನು ಎಲ್ಲರಲ್ಲಿ ಇದೆಯಾ? ಎಲ್ರಿಗೂ ಗೊತ್ತಾದು? ಹಾ, ಎಲ್ಲರೂ ಖಂಡಿತ ಹೇಳ್ತೀರ ನಾನು ಸಣ್ಣದಾಗಿದ್ದಾಗ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಆಯ್ತಾ? ಅಲ್ಲ ರೀ, ನಾನು ನೆಕ್ಸ್ಟ್ ಇಯರ್ ಬಾಂಬೆ ಹೋಗ್ತೇನೆ. ಅಲ್ಲ ರೀ, ನೆಕ್ಸ್ಟ್ ಇಯರ್ ಬಾಂಬೆಗೆ ಹೋಗೋಕೆ ಶರೀರ ಮುದುಕಾಗ್ಬಿಟ್ಟಿದೆ, ಬೇರೆ ಆಗ್ಬಿಟ್ಟಿದೆ. ಅದು ಹೋಗೋದು ಯಾರು? ಬದಲಾಗದಿರೋ ನಾನು ಯಾವಾಗಲೂ ಇದೆ. ನಿಮ್ಗೆ ಎಲ್ರಿಗೂ ಅನುಭವ ಇದೆಯೋ ಇಲ್ಲೋ? ಆ ಇದೆಯಲ್ಲೋ? ಅದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾವುದಕ್ಕೆ? ಆಧ್ಯಾತ್ಮ ಅಂದ್ರೆ ಏನು ಅಲ್ಲ, ಆಧ್ಯಾತ್ಮ ಅಂದ್ರೆ ಬದಲಾಗದಿರೋ ನಾನು, ಬದಲಾಗದಿರೋ ನನಗೆ ಈ ಕನ್ಫ್ಯೂಷನ್ ತೆಗೆಯೋದೇ ಆಧ್ಯಾತ್ಮ. ಆ ಬದಲಾಗದಿರುವ ನಾನುವಿಗೆ ಹಲವಾರು ಹೆಸರುಗಳು. ಆ ಬದಲಾಗದಿರೋ ನಾನುವಿಗೆ ಶಿವ ಅಂತ ಹೆಸರು. ಆ ಬದಲಾಗದಿರೋ ನಾನುವಿಗೆ ಬ್ರಹ್ಮ ಅಂತ ಹೇಳಿದ್ರು. ಬ್ರಹ್ಮಾಜಿ ಅಲ್ಲ, ಬ್ರಹ್ಮ, ಪರಬ್ರಹ್ಮ ಅಂತ ಹೆಸರು. ಆ ಬದಲಾಗದಿರೋ ನಾನುವಿಗೆ ಪರಮಾತ್ಮ ಅಂತ ಹೆಸರು. ಆ ಬದಲಾಗದಿರೋ ನಾನುವಿಗೆ ಆತ್ಮ ಅಂತ ಹೆಸರು. ಗೊತ್ತಾಯ್ತಾ? ಈ ಬದಲಾಗದಿರುವ ನಾನು ಮತ್ತು ಬದಲಾಗದಿರೋ ನಾನು, ಇದರ ಮಧ್ಯೆ ಕನ್ಫ್ಯೂಷನ್ ಅನ್ನು ನಿವಾರಣೆ ಮಾಡೋದೇ ಆಧ್ಯಾತ್ಮ. ಮತ್ತೇನಲ್ಲ, ಆಧ್ಯಾತ್ಮರ ಆಶ್ರಮಕ್ಕೆ ಹೋಗೋದಲ್ಲ, ಗುಡ್ಡಕ್ಕೆ ಹೋಗೋದಲ್ಲ, ಕಣ್ಣು ಮುಚ್ಚಿ ತಪಸ್ಸು ಮಾಡೋದಲ್ಲ. ಈ ಬದಲಾಗದಿರುವ ನಾನು ಮತ್ತು ಬದಲಾಗದಿರೋ ನಾನು ಇದೆಯಲ್ಲ, ಇದರ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೊಂಡು ನಾವು ಜೀವನ ಮಾಡ್ತಿದ್ದೆ. ನೀ 20 ವರ್ಷದ ಕೆಳಗಡೆ ಹೈದರಾಬಾದಲ್ಲಿ ಇದ್ದ ನಿಜನಾ? ನಿಜನಾ? ನೀವೇ ಇದ್ದದ್ದು ನಿಜನಾ? ಆಗ ಆ ಇತ್ತ ನಾನು ಯಾವುದು ಹೇಳ್ಬಿಡೋಣ. ಯಾವುದು? ಆತ್ಮ ಮಾತ್ರ ನಿಜ, ಉಳಿದವೆಲ್ಲ ಬದಲಾಗ್ಬಿಟ್ಟಿದೆ. ಆದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿ ಹಾಗೆ ನೋಡ್ರಿ. ನಾನು ಹೈದರಾಬಾದಲ್ಲಿದ್ದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈಗ 20 ಕೆಜಿ ತೂಕ ಜಾಸ್ತಿ ಆಗಿಬಿಟ್ಟಿದೆ. ಆದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಅದಕ್ಕೆ ದೇಹಕ್ಕೆ. ಆತ್ಮವನ್ನು ದೇಹಕ್ಕೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಡ್ತೀರ? ಇದಕ್ಕೆ ದೇಹಾತ್ಮ ಬುದ್ಧಿ ಅಂತ ಹೇಳು ಅಷ್ಟೇ. ದೇಹಾತ್ಮ ಬುದ್ಧಿ ಅಂತ ಕನ್ಫ್ಯೂಸ್ ಮಾಡ್ತಿದ್ದಿಲ್ಲ. ಆಧ್ಯಾತ್ಮ ಅಂದರೆ ದೇಹವನ್ನು ಆತ್ಮವನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಿ ಅಷ್ಟೇ ಆಧ್ಯಾತ್ಮ. ಅಷ್ಟೇ ವೇದ, ಶಾಸ್ತ್ರ, ಪುರಾಣ ಎಲ್ಲ ಅಷ್ಟೇ. ದೇಹವನ್ನು ಆತ್ಮವನ್ನು ಕನ್ಫ್ಯೂಸ್ ಮಾಡ್ಕೊಬಿಡಿ. ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾಗ ಏನಾಗುತ್ತೆ? ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ನಾನು ಇಂಥದ್ದೆಯಲ್ಲ ಬದಲಾಗಿರೋದು, ಅದೇ ಶಿವ ಕಣಪ್ಪ. ಆ ಬದಲಾಗಿದ್ರು ನಾನು ಅಂತಿದೆಯಲ್ಲ, ಅದೇ ಬ್ರಹ್ಮ ಕಣಪ್ಪ, ಅದೇ ವಿಷ್ಣು ಕಣಪ್ಪ. ಅದು ನೀವು ಹೌದಾ? ಆ ಹಾಗೆ ನಾನು ಭಗವಂತ ಅಂತ ನಿಮ್ಗೆ ಹೇಳೋಕ್ಕಾಗತ್ತಾ? ಧೈರ್ಯ, ಯಾಕೆ ನಿಮ್ಗೆ ಭಗವಂತ ಅಂದ್ರೆ ಬೇರೆ ಕಲ್ಪನೆ ಹೇಳಿದವೆ. ಆಯ್ತಾ? ವೇದ ಶಾಸ್ತ್ರ ಪುರಾಣಗಳು ಭಗವಂತ ಅಂತ ಹೇಳಿದ್ದು ನಾನು ಶಬ್ದಕ್ಕೆ, ನಿಜವಾದ ನಾನುಗೆ. ಆ ನಾನು ಈಗ ನಾವು ಬೇರೆ ಬೇರೆ ಬಣ್ಣಗಳನ್ನು ಕಟ್ಟಿದಾಗ ಭಗವಂತ ಅಂದ್ರೆ ಹೀಗೆ ಹಾಗೆ ನೀವು ಕಲ್ಪನೆ ಮಾಡ್ತೀರ. ಸದಾಕಾಲ, ಅನಾದಿಕಾಲ, ಅನಂತ ಕಾಲದಿಂದ ಈ ಯಾವುದು ಬದಲಾಗುವುದಿಲ್ಲ, ಅದೇ ಭಗವಂತ, ಅದೇ ನಾನು. ಇದಕ್ಕೆ ಅದ್ವೈತ, ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಂದ್ರೆ ಇಷ್ಟೇ. ಅರ್ಥ ಆಗ್ತೀಯಾ?
ಆದ್ರೆ ನಮ್ಮ ಬೇರೆ ಭ್ರಮೆ ಇದೆ, ಏನು ನಾನು ಬೇರೆ ಭಗವಂತ ಬೇರೆ. ಈಗ ನಿಮ್ಮ ಲೆಕ್ಕದಲ್ಲಿ ನಾನು ಏನಾಯಿತು, ದೇಹ ಆಯಿತು. ಅಲ್ಲ ರೀ, ಮೊನ್ನೆ ಇದ್ದ ದೇಹ ನಿಮ್ಗೆ ಇವತ್ತಿದೇನು ರೀ? ಸೊಂಟ ನೋವು ಬರಲಿಲ್ಲ ರೀ ಎಕ್ಸ್ಟ್ರಾ? ದೇಹ ಬದಲಾಗ್ತಾ ಇಲ್ಲ ರೀ, ನಾನು ಬದಲಾಗಿದ್ದೇನೆ ನಿಮಗೆ. ಮತ್ತೆ ನಾನು ದೇಹಕ್ಕೂ ಹ್ಯಾಕ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ನಿಮ್ಮಲ್ಲಿ ನಾನು ಇದೆ, ಅವರು ನೀವು ಇನ್ಯಾರಪ್ಪ ಕಾಯ್ತಿದ್ರಪ್ಪ 20 ವರ್ಷಗಳಲ್ಲಿದೆ ಅಂತ ನೀವೇನಿದ್ರಿ? ಅವ್ರು ದಾಂಡೇಲಿದ್ರು, ನೀವು ದಾಂಡೇಲಿದ್ರಿ ತಾನೆ? ಯಾರು ದಾಂಡೇಲಿದ್ರು? ನಾನು. ದೇಹೆಯಲ್ಲಿ ದೇಹ ಏನಿತ್ತು ಅವಾಗ ದಾಂಡೇಲಿದ್ದಾಗ? ಯಾರ ಜೊತೆಲಿತ್ತು? ಯಾವ ದೇಹ ಇತ್ತಪ್ಪ ನಿಮ್ದು? 20 ವರ್ಷ, 20 ವರ್ಷ ಅಂದ್ರೆ 1998 ಮಾಡೆಲ್ ಇತ್ತು ದೇಹ. ಈಗ 2018 ಮಾಡೆಲ್, 2019 ಮಾಡೆಲ್. ವ್ಯತ್ಯಾಸ ಇದೆಯಾ ಅದರಲ್ಲಿ? ಮಾಡೆಲ್ ಚೇಂಜ್ ಆದಾಗ ದೇಹ ಚೇಂಜ್ ಆಗಿದೆಯಾ? ಇದ್ದದ್ದು ಯಾರು? ಅದು ಶುದ್ಧವಾದ ನಾನು, ಪರಮಾತ್ಮ ಮಾತ್ರ. ಅವರು ನಾನು ಇತ್ತು, ನಿಮ್ಮ ನಾನು ಇತ್ತು, ಈಗ ನಾನು ಬೇರೆನಾ? ಅವರು ನಾನು ಬದಲಾಗಿಲ್ಲ ಅಂತ ಹೇಳ್ತೀರಾ, ನಿಮ್ಮ ನಾನು ಬದಲಾಗಿಲ್ಲ ಅಂತ ಹೇಳ್ತೀರಾ, ಅವ್ರು ನಾನು ಬದಲಾಗಿಲ್ಲ ಅಂತ ಹೇಳ್ತೀರಾ. ಹಾಗೆ ಈ ಬದಲಾಗಿದ್ರು ನಾನು ಬೇರೆ ಬೇರೆನಾ? ಆ ಒಂದೇ ನಾನಪ್ಪ, ನನ್ನ ನಾನು ಈಗ ನನ್ನ ಆತ್ಮ ಅಂತ ಕರಿತೇನೆ. ಎಲ್ಲರೂ ನಾನು, ಅದ್ರಲ್ಲಿ ಎಲ್ಲರಲ್ಲೂ ಒಂದೇ ನಾನು ಇರ್ತೀನಿ, ಅದಕ್ಕೆ ಪರಮಾತ್ಮ ಅಂತ ಕರಿತೇನೆ. ಆತ್ಮ ಬೇರೆ, ಪರಮಾತ್ಮ ಬೇರೆ ಆಯ್ತಾ ಈಗ? ಆ ಪರಮಾತ್ಮನೇ ಪರಬ್ರಹ್ಮ ನಾರಾಯಣ. ನಾರಾಯಣ ಹೇಗಿರ್ತಾನ ರೀ ಅಪ್ಪ? ನಾರಾಯಣ ಹೇಗಿರ್ತಾನೆ? ಅದು ನೀವು ಆಕಾರ ಕೊಟ್ಟದ್ದು. ಅವನು ನಾರಾಯಣ ಅಂದ್ರೆ ರಿಟೈರ್ಡ್, ರಿಲ್ಯಾಕ್ಸಿಂಗ್. ಅದು ರಿಟೈರ್ ಆದ್ಮೇಲೆ ಈಗ ನಮ್ಮ ನಾವೆಲ್ಲ ಏನು ಮಾಡ್ತೀವಿ, ಬೀಚಲ್ಲಿ ಹೋಗಿ ಮಲ್ಕೊಳ್ತೇವೆ. ಆಯ್ತಾ, ಬೀಚಲ್ಲಿ ಒಂದು ಮಂಚ ಹಾಕೊಂಡು ಮಲ್ಕೊಳ್ತಾರೆ, ರಿಟೈರ್ ಚಡ್ಡಿ ಮಾತ್ರ ಹಾಕೊಂಡು ಮಂಚದ ಮೇಲೆ ಮಲ್ಕೊಳ್ತಾರೆ ರಿಟೈರ್ ಆದ್ಮೇಲೆ. ನಾರಾಯಣ ಪಾಪ ರಿಟೈರ್ಡ್, ಎಲ್ಲಿ ಸಮುದ್ರದಲ್ಲಿ ಮಲ್ಕೊಂಡಿದ್ದಾನೆ. ಅವ್ನು ಬೀಚೆ, ಬಟ್ ಸಮುದ್ರ, ಇಲ್ಲಿ ಜನ ಬಂದು ತೊಂದರೆ ಕೊಡ್ತಾರಂತ ಸಮುದ್ರ ಒಳಗೆ. ಆಯ್ತಾ, ಮಲ್ಕೊಂಡಿದ್ದ ರೆಸ್ಟ್. ಆ ರೆಸ್ಟಿನ ಅರ್ಥ ಅಂದರೆ ನಾನು ನಾರಾಯಣನೇ ನಾನು. ಓಕೆ, ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ, ವಿಶ್ವದ ಆತ್ಮವನು. ಆತ್ಮ ಅಂದರೆ ನಾನು. ಅವನು ರೆಸ್ಟಿಂಗ್ ಯಾಕಂದರೆ ಬದಲಾಗೋದಿಲ್ಲ, ಯಾವುದು ಬದಲಾಗುತ್ತೋ ಅದಕ್ಕೆ ರೆಸ್ಟ್ ಇಲ್ಲ. ಆಯ್ತಾ, ಯಾವಾಗಲೂ ರೆಸ್ಟಲ್ಲಿ, ರೆಸ್ಟಿಂಗ್ ಕಾನ್ಷಿಯಸ್ ಅಂತ ಹೇಳ್ತಾರೆ. ರೆಸ್ಟಿಂಗ್, ರೆಸ್ಟಿಂಗ್ ಪೊಟೆನ್ಷಿಯಲ್. ನಿಮ್ಮ ನಾನು ಯಾವಾಗ ಬದಲಾಗಿದೆಯಪ್ಪ? ನಮ್ಮೊಳಗೆ ಇದೆ ಅಂತ ಹೇಳಿದ್ರೆ ನಿಮ್ ಸಮಸ್ಯೆ ಬಂತು. ನಿಮ್ಮ ನಿಮ್ಮೊಳಗೆ ಯಾವ ನಿಮ್ಮೊಳಗೆ ನನಗೆ ಹೇಳಿ ನೋಡಿ, ಅದು ಏನಾಗುತ್ತೆ ಬಾಯಲ್ಲಿ ಅಭ್ಯಾಸ ಅಲ್ಲ, ಅದು ಕಳ್ಳ ಸಿಕ್ಕಾಕೊಡ್ತ. ನಿಮ್ಮೊಳಗೆ ತೋರಿಸಿ ನನಗೆ, ನಿಮ್ದು ನಾನಂದ್ರೆ ಯಾವ ತೋರಿಸ್ಬಿಡಿ ನನಗೆ? ನಿಮ್ಮೊಳಗೆ ನಿಮ್ ಲೆಕ್ಕದಲ್ಲಿ ದೇಹ ನಾನು ಅಂತ ಇಷ್ಟು ನಾನು ಏನು ಹೇಳ್ತಕತ್ತೆ, ದೇಹ ನಾನಲ್ಲ ಅಂತ ಹೇಳ್ತಾ ಇದ್ದೇನೆ. ಅಪ್ಪ ನನ್ನೊಳಗೆ ಅಂತ ಹೇಳ್ರಿ, ಇಲ್ಲಿ ನನ್ನೊಳಗೆ ನನ್ನ ಹೊರಗೆ ಅಂತಿಲ್ಲ, ನಾನು ಅನ್ನೋದೇ ಆತ್ಮ, ಪರಮಾತ್ಮ. ಅದು ಬಿಟ್ಟರೆ ಬೇರೆ ಏನು ಇಲ್ಲೇ ಇಲ್ಲ. ಅರ್ಥ ಆಗ್ತಿದ್ಯಾ? ಆ ನಾರಾಯಣ ರೆಸ್ಟಿಂಗ್ ಕಾನ್ಷಿಯಸ್ ಏನು ಮಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತಾರೆ. ಈಗ ನಿಮ್ಮ ನಾನು ಏನಾದ್ರು ಕೆಲಸ ಮಾಡ್ತಾ ಇದೆಯಾ? ಹೈದರಾಬಾದಿಗೆ ಹೋದದ್ದು ಯಾರು? ಹೈದರಾಬಾದ್ ಯಾವುದು? ಹಾಂ, ಹೈದರಾಬಾದ್. ಹೈದರಾಬಾದಿಗೆ ಹೋದದ್ದು ಯಾರು? ಆತ್ಮ ಹೋಗುದು ಇಲ್ಲ, ಬರೋದು ಇಲ್ಲ, ಹೋಗುದು ಬರೋದು ದೇಹ. ಆಯ್ತಾ, ದೇಹ ಅಂದರೆ ವೆಹಿಕಲ್, ಹೋಗುದು ಬರೋದು ದೇಹ. ಆತ್ಮ ನಿಮ್ಮ ಆತ್ಮ ಹೈದರಾಬಾದ್ ಇರೋವಾಗ, ಅವ್ರ ಆತ್ಮ ದಾಂಡೇಲಿ ಎಲ್ಲಿತ್ತು ಅಪ್ಪ? ಅವ್ರ ಆತ್ಮ ನಿಮ್ಮ ಆತ್ಮ ಎಲ್ಲಿತ್ತು ರೀ? ಅವ್ರ ಆತ್ಮ ಮಂಡ್ಯದಲ್ಲಿತ್ತು. ಹಾಂ, ಎಲ್ಲ ನಾನು ಇರೋದು ಮಂಡ್ಯದಲ್ಲಿ ಇತ್ತು, ನಾನು ಹೈದರಾಬಾದಲ್ಲಿ ಇತ್ತು, ದಾಂಡೇಲಿ ಇತ್ತು. ಹಾಂ, ಅದು ಹೇಗೆ ಮೂರು ಕಡೆ ಒಂದೇ ಸಲ ಇರ್ಲಿಕ್ಕಾಗತ್ತೆ? ಯಾಕಂದ್ರೆ ಅದು ಎಲ್ಲ ಕಡೆ ಇದೆ. ಧೈರ್ಯವಾಗಿ ಹೇಳ್ರಪ್ಪ, ನಾನೇ ದೇವ್ರು ಅಂತ ಹೇಳ್ರಿ ಅಪ್ಪ. ನಿಜವಾದ ನಾನು ದೇವ್ರು ಅಂತ ಹೇಳಿ ಯಾಕೆ ಹೆದರ್ತೀರಾ? ನಾನು ನಿಮ್ಗೆ, ನೀವು ದೇಹ ನಾನು ಅಂತ ಹೇಳೋದು, ನೀವು ಮನುಷ್ಯರು. ಆತ್ಮ ನಾನು ಅಂತ ಹೇಳ್ಕೊಂಡು ನೀವು ದೇವರು. ಪುನಃ ಪುನಃ ಕನ್ಫ್ಯೂಸ್ ಮಾಡ್ಕೋಬೇಡಿ. ದೇಹ ನಾನು ಅಂತ ಹೇಳಿದ್ರೆ ನಾನು ಮನುಷ್ಯ ಆಗ್ಬಿಡ್ತೇನೆ, ದೇಹ ನಾನು ಅಂತ ಹೇಳಿದ್ರೆ ಜೀವ ಆಗ್ಬಿಡ್ತೇನೆ, ಆತ್ಮ ನಾನು ಅಂದ್ಕೊಂಡು ಶಿವ ಆಗ್ಬಿಡ್ತೇನೆ. ಆಯ್ತಾ, ನೀವು ಈ ಭಗವಂತನ ಮತ್ತು ಇದನ್ನು ಕನ್ಫ್ಯೂಸ್ ಮಾಡೋಕೆ ಹೋಗ್ಬಾರ್ದು.
ಶುದ್ಧವಾದ ನಾನುವೇ ಭಗವಂತ, ಶುದ್ಧವಾದ ನಾನುವೇ ನಾರಾಯಣ, ಶುದ್ಧವಾದ ನಾನುವೇ ಪರಬ್ರಹ್ಮ. ಅದು ಯಾರು? ನಾನು. ಎರಡು ನಾನಿದೆಯೇನಪ್ಪ? ಎರಡೆರಡು ನಾನಿದೆಯಾ? ಹೆಂಗಸು ನಾನು ಅದಲ್ಲ, ಅದು ಯಾರು? ಹೆಂಗಸು ನಾನು ಅಂದರೆ ತಾಯಿ ನಾನು ಅಂದರೆ ಎಷ್ಟು ನಾನಿದ್ದಾವೆ ಈಗ? ನಾನು ಒಂದೇ ಒಂದಿರೋದಪ್ಪ, ನಾನು ಬೇರೆ ಬೇರೆ ಇಲ್ವೇ ಇಲ್ಲ. ಇನ್ಕ್ಲೂಡಿಂಗ್ ದ ಬಾಡಿ? ಇಲ್ಲ, ಇನ್ಕ್ಲೂಡಿಂಗ್ ದ ಬಾಡಿ. ಅದು ಬಾಡಿ ಇಸ್ ಆಲ್ಸೋ ನಾರಾಯಣ. ಹಾಂ, ಬಾಡಿ ಇಸ್ ನಾಟ್ ಬಾಡಿ, ಬಾಡಿ ಇಸ್ ಮ್ಯಾಟರ್, ಬಾಡಿ ಇಸ್ ಅ ವೆಹಿಕಲ್. ಓಕೆ, ವಿಲ್ ಟೆಲ್ ದಿ ರಿಲೇಷನ್ ಟು ಬಾಡಿ ಅಂಡ್ ದಿ ಕಾನ್ಷಿಯಸ್ನೆಸ್. ಸೊ ಇರೋದೆಷ್ಟೇ ನಾನು, ಒಂದೇ ನಾನು. ಆ ನಾನು ಇಂದ ಯಾವಾಗಲೂ ಬದಲಾವಣೆ ಇದೆಯಾ? ಆ ನಾನು ಈಗ ಹುಟ್ಟಿದೆಯಾ? ನಾನು ಈಗ ಸಾವಿದೆಯಾ? ಮತ್ತೆ ಮೊನ್ನೆ ಮೊನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಿ. ಅಲ್ಲ, ಅವನ ಆಸ್ತಿ ಅವನದು ಅಲ್ಲ, ನಿಮ್ದು ಅಲ್ಲ, ಇಬ್ಬರದು ಅಲ್ಲ. ಅಲ್ಲ, ಅವನ ಆಸ್ತಿ ಅವನದು ಅಲ್ಲ, ನಿಮ್ದು ಅಲ್ಲ. ಎಷ್ಟು ದಿವಸ ದೇಹ ಇರುತ್ತೆ ಅದಕ್ಕೇನೋ ಒಂದು ಎಂಜಾಯ್ ಮಾಡ್ತಾನೆ, ದೇಹ ಹೋಯ್ತು ಅದು ಬಿಟ್ಟೋಗುತ್ತೆ. ಈಗ 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 ಅದು ಬಿಟ್ಟೋಗುತ್ತೆ, ಅದು ಗೌರ್ಮೆಂಟಿಗೆ ಹೋಗುತ್ತೆ. ಈಗ ಅಲ್ಲ, ಪೇಪರ್ ಕೊಟ್ಟಿರ್ತಾರೆ ಅಲ್ಲ ಆಸ್ತಿ. ಈಗ ಇದು ಹೋಗ್ಲಿ, ಆಸ್ತಿ ಲೆಕ್ಕ ನೋಡೋಣ. ಮನೆ, ಈ ಮನೆ ನಿಮ್ದೇ ಏನ್ರಿಪ್ಪ? ಈ ಮನೆ ನಿಮ್ದು, ಈ ಮನೆ ನಿಮ್ದೇ ಏನ್ರಿ? ಮನೆ ಅಲ್ಲಿ ಅಲ್ಲಂದ್ರೆ ಎಲ್ಲಿ ಅಲ್ಲಿ ನೀವು, ಇದೊಂದು ಇದೊಂದು ಭ್ರಮೆ. ಅಲ್ಲಿ ಅಂದ್ರೆ ಹೇಳ್ಕೊಡ್ತಾ, ನಾವು ವೈಕುಂಠ ಕೈಲಾಸ ಅಂತ ಹೇಳ್ತಿದ್ದೆ. ವೈಕುಂಠ ಕೈಲಾಸ ಅಲ್ಲಿಲ್ಲ. ನಾನು ಎಲ್ಲಿದೆಪ್ಪ ನಾನು? ನಾನು ಎಲ್ಲ ಕಡೆ ಇದೆ. ಇರೋದು ಒಂದೇ ಒಂದು ನಾನು, ಅದೇ ಪರಮಾತ್ಮ. ಆ ನಾನು ಹಲವಾರು ದೇಹದ ಮೂಲಕ ಬೇರೆ ಬೇರೆ ಚಟುವಟಿಕೆ ಮಾಡ್ತದೆ. ಈಗ ತಂಜಾವೂರು ದೇವಸ್ಥಾನ ಬಂದಿಟ್ಕೊಳ್ಳಿ, ಅದು ದೇಹ. ಒಳಗಡೆ ಇರೋ ಗರ್ಭಗುಡಿಯಿಂದ ಮಾತ್ರ ನಾವು ದೇವರು ಅಂತ ಹೇಳ್ತೀವಿ. ಹಾಗೆ ನಮ್ಮೊಳಗೆ ನಾವು, ನಮ್ದೊಂದು ದೇಹ ಒಂದು ದೇಹವೇ ದೇವಾಲಯ ಅಂತ ಹೇಳ್ತಾರಲ್ಲ, ಹಾಗೆ ಒಳಗಡೆ ಇರೋದು ಭಗವಂತ, ಆದ್ರಿಂದ ಇದು ದೇವಾಲಯ. ಆಕ್ಚುಲಿ ಒಳಗಡೆ ಹೊರಗಡೆ ಇಲ್ವೇ ಇಲ್ಲ ಅಲ್ಲಿ. ನೋಡ್ರಿ, ನೀವು ಎಲ್ಲಿದ್ರಿ? ಮಂಡ್ಯದಲ್ಲಿದ್ರಿ. ಅವರೆಲ್ಲಿದ್ರಿ? ದಾಂಡೇಲಿದ್ರಿ. ಇವರೆಲ್ಲಿದ್ರಿ? ಹೈದರಾಬಾದಲ್ಲಿದ್ರಿ. ಆ ನಿಮ್ಮ ಒಳಗೆ ಪರಮಾತ್ಮ ಹೈದ್ರ ದಾಂಡೇಲಿ ಎಲ್ಲಿದ್ದ? ಮಂಡ್ಯದಲ್ಲಿದ್ದ. ಅವರೊಳಗೆ ಅದು ಎಲ್ಲ ಒಳಗೆ ಲಾಕ್ ಹಾಕಿ ಮಾಡಿಬಿಟ್ಟಿದ್ರಾ? ಒಳಗೆ ಹೊರಗೆ ಪ್ರಶ್ನೆ ಕೂಡ ಕಲ್ಪನೆ, ಅದು ಮನಸ್ಸಿನ ಕಲ್ಪನೆ, ದೇಹದ ಒಳಗೆ ಹೊರಗೆ ಅಂತ. ಆ ನಾನು ಸರ್ವವ್ಯಾಪಿ, ಸರ್ವಾತ್ಮ. ಅದಕ್ಕೆ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಂ ಅಂದರೆ ವಿಶ್ವದ ಆತ್ಮ. ಎಲ್ಲರೊಳಗೆ ಎಲ್ಲ ಕಾಲದಲ್ಲಿ ಸದಾ ಕಾಲದಲ್ಲಿ ಏನು ಮಾಡ್ತಿರುವನೇ ನಾರಾಯಣ. ಆಯ್ತಾ? ಹಾಗೆ ಎರಡು ನಾನು ಇದೆಯಾ? ಆ ನಾನು ಕಿತ್ತಾಗ್ಬಿಡಿ, ನಿಮ್ದು ದೇಹ ಏನಾಗುತ್ತೆ ಅವಾಗ? ಅಂದರೆ ಹಾಂ, ಇರೋದು ಒಂದೇ ಒಂದು ನಾನು. ಹಾಗಿದೆ ಆ ನಾನು ದೇಹ ನಾನು ಅಂತ ಹೇಳಿ ಆ್ಯಕ್ಟ್ ಮಾಡೋದಿಲ್ಲ. ಸರ್ವೆಂಟ್ ಇದ್ದಾನಲ್ಲ ಸೇವಕ, ಅದ್ಯಾರು ಸೇವಕ? ದೇಹವಾನ ಬುದ್ಧಿಗಳು ಇದು ವಾಹನ, ಸೇವಕ. ಸೇವಕ ಅಂದರೆ ಸರ್ವೆಂಟ್. ಆ ಸರ್ವೆಂಟು ಯಜಮಾನ ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆಯ್ತಾ? ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಏನಾಗ್ಬಿಟ್ಟಿದೆ? ನಾನೇ ಯಜಮಾನ, ದೇಹ ನಾನು ಅಂತ ಹೇಳಿ, ಆತ್ಮ ಅಂದರೆ ನಾನು ಅಂದರೆ ಆತ್ಮ ದೇಹ ಅಂತ ಹೇಳಿಬಿಡ್ತದೆ. ಸೊ ಏನು ಮಾಡ್ತದೆ? ಕನ್ಫ್ಯೂಸ್ ಮಾಡ್ತದೆ. ಈ ಕನ್ಫ್ಯೂಸ್ ಮಾಡ್ತಿರೋ ಸರ್ವೆಂಟಿಗೆ ಅಂದರೆ ಸೇವಕನಿಗೆ ಬುದ್ಧಿ ಹೇಳೋದು. ಅದಕ್ಕೆ ನೋಡಿ, ಪುರಂದರದಾಸ, ಕನಕದಾಸ, ಅದೇ ದಾಸ ಅಂತ ಹೆಸರಿಟ್ಕೊಂಡವಳು. ಯಾಕೆ? ಮುಂಚೆ ಪುರಂದರದಾಸ ಏನು ಹೇಳಿದ್ರು? ನವಕೋಟಿ ನಾರಾಯಣ ನಾನೇ ಅಂತ ತಿಳ್ಕೊಂಡು ತಿರುಗಾಡ್ತಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ನಾನು ಅಂತ ಏನು ಹೇಳ್ತಿದ್ದೆ ಅದು ನಾನಲ್ಲ. ನಿಜವಾದ ಒಡೆಯ ಯಾರು? ನಾನು ನಾರಾಯಣ. ಆಯಿತಾ? ನಾನು ದಾಸ, ಅದು ದೇಹ ಅನ್ನೋದು ದಾಸ ಅಂತ, ಸೇವಕ ಅಂತ. ಈಗ ನೀವ್ಯಾರು, ಸೇವಕರು ಯಜಮಾನರು? ಹೈದರಾಬಾದಲ್ಲಿದ್ದವ್ರು ನಾನೇ ಅಂತ ಹೇಳ್ತಾ ಇದ್ರಿ.
ಹೈದರಾಬಾದ್ ಇದ್ದವ್ರು ಯಾರು ಈಗ ಇಲ್ಲ ಸರ್, ಇವಾಗ ನೀವು ಬಂದ್ರೆ ನಿಮ್ಮನ್ನು ಗುರುತಿಸೋದು ನಿಮ್ ದೇಹದಿಂದ, ನಾವು ಮಾಸ್ಟರ್ ಬಂದ್ರು ಅಂತ ಹೇಳ್ತೀವಿ. ಹೌದು, ಬರೀ ಇದು ಕಾಣಿಸ್ಬಿಟ್ರೆ ಹೆದರ್ಕೊಂಡು ಓಡಾಡ್ಬಿಡ್ತೀವಿ. ಸೊ ಹೈದರಾಬಾದ್ ಇದ್ದವ್ರು ಯಾರು? ನನ್ನ ಆತ್ಮ ಅಂದ್ರೆ ನಿಮ್ಗೆ ಏನು ಸ್ಪೆಷಲ್ ಆತ್ಮ ಇದೆಯಾ? ಬೇರೆಯವ್ರಿಗೆ ಎಲ್ರಿಗೂ ಇಲ್ವಾ? ಅದು ಪರಮಾತ್ಮ. ಆದ್ರೆ ಹೈದರಾಬಾದ್ ಇದ್ದವ್ರು ಯಾರು? ನೀವೇ ತಾನೇ ಹೇಳಿದ್ದ ಹೈದರಾಬಾದ್ ಇದೆ ಅಂತ, ಯಾರದು? ಹೈದರಾಬಾದಿಗೆ ಆ ಪರಮಾತ್ಮನ ಸೇವಕ ಹೋದ, ಅದು ದೇಹ. ಆ ಸೇವಕ ನಿಮ್ ಭ್ರಮೆ ಬಂತು, ನಾನೇ ನಾನೇ ಹೋಗಿದ್ದೇನೆ ಅಂತ. ಆತ್ಮ ಈ ಸೇವಕ ಇದ್ದವನು ಯಜಮಾನ ಆಗಿಬಿಡಿದಾರೆ, ಅದೇ ಸಮಸ್ಯೆ ಅಷ್ಟೇ, ಅದೇ ಸಂಸಾರ. ಅರ್ಥ ಆಗ್ತೀಯಾ? ಸೊ ನಿಜವಾದ ನಾನು ಯಾರು? ಜೀವನ ಮಾಡುವಾಗ ನಾನು ಭಗವಂತನ ಸೇವಕ ಅಂತ ಜೀವನ ಮಾಡ್ತಿದ್ದೀನೋ ಯಜಮಾನ ನಾನು ಜೀವನ ಮಾಡ್ತಿದ್ದೀನಾ? ಆ ಭಾವನೆ ಇದೆಯಾ ನಿಮಗೆ ನಿಜವಾಗ್ಲೂ? ಅದು ಅದು ಬೇರೆ. ಭಗವಂತ ನೀನೇ ಅಲ್ಲೇ ಭಗವಂತ, ನನಗೆ ಪ್ರಮೋಷನ್ ಬಂದಿಲ್ಲ, ಸ್ವಲ್ಪ ನೋಡ್ಕೊಳಪ್ಪ. ನೋಡಿ, ನಾನು ಅನ್ನೋದೇ ಭಗವಂತ, ನಿಜವಾದ ನಾನು, ಶುದ್ಧ ನಾನು. ದೇಹ ನಾನು ಅಂದ್ಕೊಂಡು ಜೀವ, ಆ ದೇಹ ನಾನು ಅಂತ ಹೇಳ್ತಾರೆ ಬುದ್ಧಿ. ಆಯ್ತಾ? ಬುದ್ಧಿ ಅಂದರೆ ಬರೀ ಕಂಪ್ಯೂಟರ್ ಅಷ್ಟೇ ಅದು, ಮತ್ತೇನಲ್ಲ. ದೇಹ ಮನ ಬುದ್ಧಿಗಳು ಕಂಪ್ಯೂಟರ್ ಅಷ್ಟೇ ಅದು. ಆ ಕಂಪ್ಯೂಟರ್ ವೈರಸ್ ಬಂದುಬಿಟ್ಟಿದೆ, ನಾನೇ ಆತ್ಮ ಅಂತ ನಾನು ಅಂತ ಹೇಳ್ತೇವೆ. ಅರ್ಥ ಆಗ್ತೀಯಾ? ಆ ಭ್ರಮೆ ಹೋಗ್ಲಾಡ್ಸಿಕ್ಕೆ ಆಧ್ಯಾತ್ಮ ಅಷ್ಟೇ. ಬಾಡಿ ಈಸ್ ಎ ಅಪಿಯರೆನ್ಸ್ ಇನ್ ಕಾನ್ಶಿಯಸ್ನೆಸ್. Yeah, right. But anyway, we'll come to that. See, body is appearance in consciousness. Right. Okay. When did it appear? Morning time it appeared. Deep sleep? No. Disappeared. Okay. So it appears and disappears. Right. What is appearing and disappearing is mithya, unreal. Okay. Unreal appearance in the reality is called body. Okay? The body is also called Narayana because unreal cannot exist without real. That's what I was coming to. Now, if I say body is also Narayana, then people will start already starting confusing now. Already they are thinking that I am Narayana. They are already saying, Nahane Idhyanthi Yelte Dharo. First, Nahane Yaram Thirukumeko. Aita. ಈ ದೇಹ ಮನ ಬುದ್ಧಿಗಳು ಆತ್ಮನಲ್ಲಿ ಕಾಣ್ತವೆ, ಮರೆಯಾಗ್ತವೆ. ಇಟ್ ಅಪಿಯರ್ಸ್ ಆ್ಯಂಡ್ ಡಿಸಪಿಯರ್ಸ್. ಎಚ್ಚರ ಬಂದಾಗ ಈ ದೇಹ ಬಂತು. ಸ್ವಪ್ನದಲ್ಲಿ ದೇಹ ಇದೆಯಾ ನಿಮಗೆ? ಸ್ವಪ್ನದಲ್ಲಿ ಯಾವುದೋ ದೇಹ. ಗಾಢನಿದ್ದೆಯಲ್ಲಿ ದೇಹವೇ ಇಲ್ಲ. ಗಾಢನಲ್ಲಿ ನೀವಿದ್ದೀರಾ? ಇದ್ದೀರೋ ಇಲ್ಲೋ? ರೀ, ಗಾಢ ನಿದ್ದೆಯಲ್ಲಿ ನೀವು ದೇಹ ಇದೆ, ದೇಹ ಇರುತ್ತೆ ನಿಮ್ಗೆ ಅನುಭವ ಇದೆಯಾ? ನಿಮ್ಮ ಅನುಭವ ಕೇಳ್ತೇನೆ, ಬೇರೆಯವ್ರ ಅನುಭವ ಕೇಳ್ತಾ ಇಲ್ಲ ನಾನು. ಗಾಢ ನಿದ್ದೆಯಲ್ಲಿ ದೇಹ ಇಲ್ಲ, ಮನಸ್ಸಿದೆಯಾ? ಕನಸು ಗಾಢ ನಿದ್ದೆಯಲ್ಲಿ ಇರುತ್ತೆ. ಕನಸಿನಲ್ಲಿ ಕನಸು ಇರುತ್ತೆ, ಗಾಢ ನಿದ್ದೆಯಲ್ಲಿ ಕನಸು ಇಲ್ಲಿರುತ್ತೆ. ಗಾಢ ನಿದ್ದೆಯಲ್ಲಿ ದೇಹ ಇದೆಯಾ? ನಿಮ್ಮ ಅನುಭವ, ಬೇರೆಯವ್ರ ಅನುಭವ ಅಲ್ಲ. ಮನಸ್ಸಿದೆಯಾ? ಬುದ್ಧಿ ಇದೆಯಾ? ಪ್ರಪಂಚ ಇದೆಯಾ? ನೀವಿದ್ದೀರಾ? ನಾವು ಹೇಳಿ, ಕರೆಕ್ಟ್ ಹೇಳಿ, ನಾವೇ ಆಗಿರ್ತೇವೆ. ಹಾಗಿದ್ರೆ ಅಲ್ಲಪ್ಪ, ಅವ್ರು ಅವ್ರು ಹೇಳಿ ಕೇಳ್ಬಿಡಿ, ನಮಗೆ ಜ್ಞಾನ ಇರಲ್ಲ ಅಂತ ಹೇಳಿದೆ. ನಾನು ಬೇರೆ, ಆತ್ಮ ಬೇರೆ, ಇದು ನಾನು ಯಾರಿಗಂತ? ಸಿ, ನಿಮ್ಮ ಲೆಕ್ಕದಲ್ಲಿ ನಾನು ಯಾರು? ನಮಗೆ ಎಚ್ಚರ ಇರಲ್ಲ ಅಂತ ಹೇಳಿದ್ವಿ. ಯಾರಿಗೆ ಎಚ್ಚರ ಇರಲ್ಲ?
ಆತ್ಮಕ್ಕೆ ಯಾಕೆ ಹೆಚ್ಚಿರಲಿಲ್ಲ, ಆತ್ಮ ಸದಾ ಕಾಲ ಅರಿವು. ದೇಹಕ್ಕೆ ಅರಿವಿರಲಿ ಸಾಧ್ಯನೇ ಇಲ್ಲ. ದೇಹ ಯಂತ್ರ, ಸ್ಕ್ರೂ ಡ್ರೈವರ್ ಏನಾದ್ರು ಗೊತ್ತಿದೆಯಾ? ಸ್ಕ್ರೂ ಡ್ರೈವರ್ ಅಲ್ಲಿ ಏನಂತ ಗೊತ್ತಿದೆ ಅಂತ? ದೇಹಕ್ಕೆ ಆತ್ಮ, ದೇಹಕ್ಕೆ ಚೈತನ್ಯ ಕೊಟ್ಟರೆ ದೇಹ ಕೆಲಸ ಮಾಡ್ತದೆ. ದೇಹಕ್ಕೆ ಅರಿವಾಗಲಿ ಸಾಧ್ಯನೇ ಇಲ್ಲ, ದೇಹಕ್ಕೆ ಅರಿವಿಲ್ಲ, ಅದು ಜಡ. ಆಯ್ತಾ? ಸೊ ನೀವಿದ್ರೆ ಇಲ್ಲೋ ಗಾರ್ಡನ್ ಇದೆಯಲ್ಲಿ ಡೌಟು. ಅಲ್ಲ, ನೀವು ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎತ್ಕೊಂಡು ಹೊತ್ಕೊಂಡು ಹೋಗಿ ಹಾಕ್ಬಿಡ್ತಾರೆ ನಿಮ್ಮ ಯಜಮಾನರಲ್ಲಿ ಎಲ್ಲಿ. ನಾನು ಅಂದ್ರೆ ಚೈತನ್ಯ, ಆ ಚೈತನ್ಯ ಇತ್ತೋ ಇಲ್ಲೋ? ಇಲ್ಲ ಅಂತ ಹೇಳಿದ್ರೆ ಅದು ಹೊತ್ಕೊಂಡು ಹೋಗ್ಬಿಡ್ತಾರೆ ಬೆಳಗ್ಗೆನೆ. ಬೆಳಗ್ಗೆನೂ ಕಾಯಿಲ್ಲ, ಕೆಲಸ ಮತ್ತೆ ರಾತ್ರಿ ಹೊತ್ಕೊಂಡ್ಬಿಡ್ತಾರೆ. ಆ ನಾನು ಅನ್ನೋದು ಚೈತನ್ಯ, ಆ ನಾನು ಅನ್ನೋದೇ ಅರಿವು. ಆ ಅರಿವಿನಲ್ಲಿ ಏನಿರುತ್ತೆ? ಏನು ಇಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ನಾನಿದ್ದಲ್ಲ, ಅದು ಶುದ್ಧ ಚೈತನ್ಯ. ಗಾಢನದಿಯಲ್ಲಿ ನಾವು ಅರಿವಿನ ರೂಪ ಇರ್ತೀವಿ, ಅದೇ ಆತ್ಮ. ಗಾಢನದಿಯಲ್ಲಿ ನಿಮ್ಮ ಸ್ವಭಾವ ಗೊತ್ತಾಗುತ್ತೆ. ಏನು ಸ್ವಭಾವ ನಿಮ್ಮದು? ಶಾಂತಿ ಇತ್ತೇನಪ್ಪ ನಿಮಗೆ? ಗಾಢನದಿಯಲ್ಲಿ ಶಾಂತಿ ಇದೆಯಾ? ಒಳ್ಳೆ ನಿದ್ದೆ ಬಂದಾಗ ರೆಸ್ಟ್ ಸಿಗತ್ತಾನೆ? ಆ ಶಾಂತಿಯೇ ಆತ್ಮಸ್ವರೂಪ, ಅದೇ ನನ್ನ ಸ್ವರೂಪ. ಅದಕ್ಕೆ ಸತ್, ಚಿತ್, ಆನಂದ ಅಂತ ಹೇಳಿದ್ರು. ಸತ್ ಅಂದರೆ ಅಸ್ತಿತ್ವ. ಗಾರ್ಡನ್ದಲ್ಲಿ ಇದ್ರೇನಪ್ಪ? ಇದ್ರ ನಾನು ಅಂತಿತ್ತ? ಅದು ಅಸ್ತಿತ್ವ, ಸತ್. ಅರಿವಿತ್ತ ನಿಮಗೆ? ಅರಿವಿತ್ತ ಗಾರ್ಡನ್ದಲ್ಲಿ? ನಿಮ್ಗೆ ಏನು ಅರಿವಿತ್ತು? ಗಾಢನದಿಯಲ್ಲಿ ದೇಹ ಇಲ್ಲ ಅನ್ನೋ ಅರಿವಿತ್ತು, ಮನಸ್ಸಿಲ್ಲ ಅಂತ ಅರಿವಿತ್ತು, ಬುದ್ಧಿ ಇಲ್ಲ ಅಂತ ಅರಿವಿತ್ತು, ಶಾಂತಿ ಇದೆ ಅಂತ ಅರಿವಿತ್ತು. ಅದು ಅರಿವಲ್ವಾ? ಅದು ಚಿತ್. ಗಾಢನದಿಯಲ್ಲಿ ಆನಂದ ಇತ್ತ? ಆನಂದ ಇತ್ತು, ಅದು ಸತ್ ಚಿತ್ ಆನಂದ, ಸಚ್ಚಿದಾನಂದ. ಅದೇ ಆತ್ಮ, ಅದೇ ಬ್ರಹ್ಮ, ಅದೇ ಪರಮಾತ್ಮ, ಅದೇ ನಾನು. ಬೆಳಗ್ಗೆ ಎದ್ಕೊಂಡು ದೇಹ ಬಂತು, ಹೋಯ್ತು. ಆಯ್ತಾ? ಆ್ಯಂಡ್ ಪ್ರತಿ ಕ್ಷಣ ಕ್ಷಣಕ್ಕೂ ದೇಹ ಬದಲಾಗ್ತಾ ಹೋಗುತ್ತೆ. ದೇಹ ಹಾಗೆ ಇರುವುದಿಲ್ಲ, ಕ್ಷಣ ಕ್ಷಣಕ್ಕೂ ಚೇಂಜ್ ಆಗುತ್ತೆ. ನಿನ್ನೆ ಇದ್ದ ದೇಹ ಇವತ್ತಿಲ್ಲ, ಇವತ್ತಿದ್ದ ದೇಹ ನಾಳೆ ಇಲ್ಲ, ಇವತ್ತು ಬೆಳಗ್ಗೆ ಇದ್ದ ದೇಹ ಈಗಿಲ್ಲ. ಪೂರ್ತಿ ಬದಲಾಗಿಲ್ಲ, ಬದಲಾಗುತ್ತೆ. ಅದು ನಮಗೆ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಮ್ಗೆ ಗಮನಿಸ್ಲಿಕ್ಕಾಗಲ್ಲ ಅಷ್ಟೇ, ನಮ್ಮ ಇಂದ್ರಿಯಗಳಿಗೆ ಗಮನಿಸ್ಲಿಕ್ಕಾಗಲ್ಲ. ಆದರೆ ನಾನು ಬದಲಾಗತ್ತಾ? ಆ ಬದಲಾಗದಿರೋ ನಾನೇ ನಿಜವಾದ ನಾನು. ಆಯಿತಾ? ಆ ನಾನುವನ್ನು ದೇಹ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಯಾರು? ಬುದ್ಧಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೇನು ಹೇಳೋದು? ಅದೇ ಸಂಸಾರ. ಆ ಕನ್ಫ್ಯೂಸ್ ಮಾಡ್ಕೊಂಡು ಕೂಡ ಏನಾಯಿತು? ನಿಮ್ಗೆ ಯಾರಾದ್ರೂ ದೇಹಕ್ಕೆ ಏನು ಹೇಳಿದ್ರೆ ದುಃಖ ಆಗ್ಬಿಡ್ತು, ಯಾರು ಬೈದ್ಬಿಟ್ರೆ ದುಃಖ ಆಯಿತು. ನಿಜವಾದ ನಾನು ಅಂತ ಹೇಳಿದ್ರೆ ನಾನು ನಿಜವಾದ ನಾನು ಏನೂ ಆಗಿಲ್ಲ, ಏನೂ ಆಗುವುದಿಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಇದು ಜ್ಞಾನ ಸ್ಪಷ್ಟ ಆದಾಗ ನಿಮಗೆ ಸಂಸಾರದಲ್ಲಿ ಏನಾದರೂ ಏನು ಆಗಲ್ಲ, ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಅದನ್ನು ಡೀಲ್, ಅದನ್ನು ವ್ಯವಹಾರ ಮಾಡ್ತಿರೋದು ದೇಹ, ಇನ್ ವೆಹಿಕಲ್. ನಿಮಗೆ ಕಾರಿಗೇನು ಪಂಚರ್ ಆಯಿತು, ಆಕ್ಸಿಡೆಂಟ್ ಆಯಿತು, ಅದು ನನಗೆ ನಿಮಗೇನಾದ್ರು ಆಯಿತಾ? ಆಗಿಲ್ಲ. ಓ, ಯಾರು ಕಾರಿ ಆಕ್ಸಿಡೆಂಟ್ ಆಯಿತು, ಸದ್ಯಕ್ಕೆ ನಿಮಗೇನಾಗಿಲ್ಲಲ್ಲ ಅಂತ. ಹಾಂ ಅಯ್ಯಪ್ಪ, ಅದೇ ರೀತಿ ಪ್ರಪಂಚದಲ್ಲಿ ಏನೇ ಆದರೂ ದೇಹ ಮನ ಬುದ್ಧಿಗಳೇ ಆಗುತ್ತೇವಿನ, ಆತ್ಮನಿಗೆ ಏನೂ ಆಗಲ್ಲ. ಆ ಆತ್ಮ ನಾನು ಅಂತ ಜ್ಞಾನ ಬರಬೇಕು ಅಷ್ಟೆ. ಅರ್ಥ ಆಯ್ತಾ ಎಲ್ರಿಗೂ? ಶೀತೋಷ್ಣ ಸಮಯಕೃತ್ವ ಅದನ್ನು ಹೌದು ಅಷ್ಟೆ. ನಾವು ಅರಿತುಕೊಂಡಾಗ ಅಂದ್ರೆ ಯಾರು? ಎಪ್ಪತ್ತು ವರ್ಷ, 7000 ವರ್ಷ ನನಗೆ ಗೊತ್ತಿಲ್ಲ, ಎಷ್ಟು ಜನ್ಮಗಳಿಂದ ಗೊತ್ತಿಲ್ಲ. ಅರ್ಥ ಆಗಿದೆಯಾ? ಈ ನಾನು ಬದಲಾಗದಿರೋ ನಾನಿಗೂ ಬದಲಾಗದಿರೋ ನಾನಿಗೂ ವ್ಯತ್ಯಾಸವನ್ನು ಕಂಡುಕೊಳ್ಳೋದೇ ಆಧ್ಯಾತ್ಮ. ಅದಕ್ಕೆ ವಿವೇಕ ಮತ್ತು ವೈರಾಗ್ಯ ಅಂತ ಹೇಳೋದು. ಆಯ್ತಾ? ಈಗ ದೇಹ ಬಂತು, ದೇಹ ಬಂತು ಹೋಯ್ತು. ಆಯ್ತಾ? ಇದು ದೇಹ ಆತ್ಮನಿಂದ ಬೇರೆನೋ?
ದೇಹಕ್ಕೂ ಆತ್ಮನಿಗೆ ವ್ಯತ್ಯಾಸ ಏನು ಇದೆಯಾ? ದೇಹ ಚೈತನ್ಯ, ಆತ್ಮ ಚೈತನ್ಯ, ದೇಹ ಜಡ. ಜಡಕ್ಕೂ ಚೈತನ್ಯಕ್ಕೆ ವ್ಯತ್ಯಾಸ ಇದೆಯೇ? ವ್ಯತ್ಯಾಸ ಇದೆಯಾ? ಜಡ ಚೈತನ್ಯ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಜಡಕ್ಕೆ ಚೈತನ್ಯ, ಜಡಕ್ಕೆ ಜಡಕ್ಕೂ ಹುಸ ಚೈತನ್ಯಕ್ಕೆ ವ್ಯತ್ಯಾಸ ಅಂದರೆ ಅಲ್ಲಿ ಗೋಡೆ ಇದ್ದೀನಿ. ಹೌದು, ಯಾಕೆ ನನಗೆ ಅರಿವು ಬಂತು, ಯಾಕೆ ನಾನು ಚೈತನ್ಯ. ಗೋಡೆಗೆ ನಾನಿದ್ದೀನಿ ಅರಿವು ಇದೆಯಾ? ಇಲ್ಲ, ಅದು ಜಡ. ಅರಿವಿನ ಸ್ವಭಾವ ಯಾವುದಕ್ಕಿದೆಯೋ ಅದಕ್ಕೆ ಚೈತನ್ಯ ಅಂತ ಹೇಳೋದು. ಆ ಚೈತನ್ಯವೇ ಬ್ರಹ್ಮ, ಚೈತನ್ಯವೇ ನಾರಾಯಣ. ಹಾಗೆ ಚೈತನ್ಯ ಮತ್ತು ಜಡ ಅಂತ ಎರಡು ಬಂತ, ಅಲ್ಲಿ ದ್ವೈತ ಬಂದ್ಬಿಡ್ತು. ಚೈತನ್ಯ ಮತ್ತು ಜಡ ಅಂತ ಎರಡು ಇದೆಯಾ? ಹಾ, ಇಲ್ಲ. ದೇಹ ನಾನಲ್ಲ ಅಂತ ಹೇಳ್ಕೊಡೆ, ದೇಹ ಜಡ, ಚೈತನ್ಯ ನಾನು ಅಂತ ಆಯ್ತು. ಚೈತನ್ಯ ಮತ್ತು ಜಡ ಇದ್ದು ಎರಡು ಇದೆಯಾ? ಈಗ ದ್ವೈತ ಬಂತು, ದೇಹ ಬೇರೆ ಆತ್ಮ ಬೇರೆ, ದ್ವೈತ ಬಂತ. ದ್ವೈತ ಅನ್ನೋದೇ ಇಲ್ಲ ಅಂದ್ರೆ ಪರಮಾತ್ಮನ ಬಿಟ್ಟರೆ ಬೇರೆ ಏನು ಇಲ್ವೇ ಇಲ್ಲ. ಹಾಗೆ ದೇಹ ಅಂದರೆ ಏನು ಅಂದರೆ ಆ ಚೈತನ್ಯದಲ್ಲಿ ಕನಸಿನ ಹಾಗೆ. ನೀವು ಕನಸಿನಲ್ಲಿ ಲಂಡನಿಗೆ ಹೋದ್ರಿ, ಪ್ಯಾರಿಸ್ಗೆ ಹೋದ್ರಿ, ಆ ಪ್ಯಾರಿಸ್ ನಿಜನಾ? ಲಂಡನ್ ನಿಜನಾ? ನೀವು ನಿಜನಾ? ಆ ಪ್ಯಾರಿಸು ಲಂಡನ್ ಕಾಣ್ತು ಕನಸಿನಲ್ಲಿ. ನೀವು ಕನಸು ಕಾಣ್ತೀರಿ ಪ್ಯಾರಿಸ್ ಇಲ್ಲ, ನೀವು ಕನಸು ಕಾಣ್ತೀರಿ ಲಂಡನ್ ಇಲ್ಲ. ನಿಮ್ಮ ಕಲ್ಪನೆಯಲ್ಲಿ ಅದು ಮೂಡಿ ಬಂತು. ಜಡ ಅನ್ನೋದು ಚೈತನ್ಯದಲ್ಲಿ ಮೂಡಿ ಬಂದ ಕಲ್ಪನೆ. ಜಡ ಅನ್ನೋದು ಚೈತನ್ಯದಲ್ಲಿ ಮೂಡಿ ಬಂದ ಕಲ್ಪನೆ. ಆ ಜಡಕ್ಕೆ ಅಸ್ತಿತ್ವ ಇಲ್ಲ, ಚೈತನ್ಯದಲ್ಲಿ ಅದಕ್ಕೆ ಅಸ್ತಿತ್ವ ಇದೆ. ಹಾಗಾಗ್ಬಿಟ್ಟು ಜಡವನ್ನು ನೋಡಿ ಇದು ನಾರಾಯಣ ಅಂತ ಹೇಳಿದೆ. ಯಾಕಂದರೆ ಜಡಕ್ಕೆ ಅಸ್ತಿತ್ವನೇ ಇಲ್ಲ, ಅದು ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಫಾರ್ ದಿ ಜಡ. ಓಕೆ, ಇಟ್ಸ್ ಎಕ್ಸಿಸ್ಟೆನ್ಸ್ ಇಸ್ ಡಿಪೆಂಡ್ ಆನ್ ದಿ ಚೈತನ್ಯ. ಇರೋದು ಚೈತನ್ಯ ಮಾತ್ರ, ಜಡಕ್ಕೆ ಅಸ್ತಿತ್ವ ಇಲ್ಲ. ಜಡ ಈಸ್ ಎ ಅಪಿಯರೆನ್ಸ್, ಕಾಣ್ತಾ ಇದೆ, ಕಾಣ್ತಾ ಇರೋದಕ್ಕೆ ಅಸ್ತಿತ್ವ ಇಲ್ಲ. ಹಗ್ಗದಲ್ಲಿ ಹಾವು ಕಾಣ್ತು, ಹಾವು ಇದೆಯೇನಪ್ಪ ಅಲ್ಲಿ? ಹಾಂ, ಹಾಗಿದ್ರೆ ಹಗ್ಗ ಮತ್ತು ಹಾವು ಅಂತ ದ್ವೈತ ಬಂತ? ಅಲ್ಲಿ ಹಗ್ಗ ಇದ್ದದ್ದು, ಹಾವು ಕಲ್ಪನೆ. ಆಯ್ತಾ, ಹಾವು ಕಂಡಾಗ ಹಗ್ಗ ಕಾಣಲಿಲ್ಲ, ಹಗ್ಗ ಕಂಡಾಗ ಹಾವು ಇಲ್ಲ. ದ್ವೈತೆಯಲ್ಲಿ ಬಂದ ನಾನು ಚೈತನ್ಯ ರೂಪಿ ಅಂತ ಹೇಳ್ಬಿಟ್ಟು ದ್ವೈತನೇ ಇಲ್ಲ. ಎವ್ರಿಥಿಂಗ್ ಎಲ್ಸ್ ಈಸ್ ಎ ಅಪಿಯರೆನ್ಸ್. ಏನ್ರಿ ಮೇಡಮ್, ಕ್ಲಿಯರ್? ಏನ್ ಡೌಟ್ ಇದೆಯಾ? ಎಲ್ರಿಗೂ ಕ್ಲಿಯರ್ ಆಗಿ ಹೇಳಿದ್ದು? ಆತ್ಮ ಈಸ್ ಅನ್ಚೇಂಜಿಂಗ್ ರಿಯಾಲಿಟಿ. ಎವ್ರಿಥಿಂಗ್ ಈಸ್ ಎ ಅಪಿಯರೆನ್ಸ್ ಇನ್ ಆತ್ಮ. ಅಪಿಯರೆನ್ಸ್ ಕನಸು, ನಿಮ್ಮ ಕನಸಿಗೆ ನಿಮ್ಮ ಕನಸು ಅಂತ ಹೇಳಿದ್ರಿ, ಪರಮಾತ್ಮನ ಕನಸಿಗೆ ಮಾಯೆ ಅಂತ ಹೇಳಿದ್ರಿ. ಪರಮಾತ್ಮನ ಕನಸಲ್ಲಿ ಪ್ರಪಂಚ ಬಂತು, ಅದು ಕನಸೇ, ಇದು ಕನಸೇ. ನಿಮಗೆ ಕನಸು ಯಾಕೆ ಕೊಟ್ಟರು ಅಂದರೆ ಪರಮಾತ್ಮನ ಕನಸು ಅಂತ ಅರ್ಥ ಆಗಲಿ ಅಂತ. ನಿಮ್ಮ ಕನಸಿನಲ್ಲಿ ನೀವು ಹೇಗೆ ಲಂಡನಿಗೆ ಹೋದ್ರಿ, ಪ್ಯಾರಿಸ್ಗೆ ಹೋದ್ರಿ, ಲಂಡನು ಇಲ್ಲ, ಪ್ಯಾರಿಸು ಇಲ್ಲ, ಅದೇ ರೀತಿ ಪರಮಾತ್ಮ ಕನಸಲ್ಲಿ ಪ್ರಪಂಚ ಕಾಣುತ್ತೆ, ದೇಹ ಕಾಣುತ್ತೆ, ಮನಸ್ಸು ಕಾಣುತ್ತೆ, ಬುದ್ಧಿ ಕಾಣುತ್ತೆ, ಜನ ಕಾಣ್ತಾರೆ, ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಇಮ್ಯಾಜಿನೇಷನ್ ಇನ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ, ಅದಕ್ಕೆ ಮಾಯೆ ಅಂತ ಹೇಳಿದರು. ಪರಮಾತ್ಮನ ಕನಸಿಗೆ ಮಾಯೆ ಅಂತ ಹೇಳಿದ್ರು, ನಿಮ್ಮ ಕನಸಿಗೆ ಕನಸು ಅಂತ ಹೇಳಿದರು. ನಿಮಗೆ ಕನಸು ಯಾಕೆ ಕೊಟ್ಟರು ಅಂದರೆ ಪರಮಾತ್ಮನ ಕನಸು ಏನಂತ ಅರ್ಥ ಆಗಲಿ ಅಂತ. ಕ್ಲಿಯರ್? ಮುಂದೋಗೋಣ. ಎಲ್ಲಿಗೆ, ಎಲ್ಲಿ ಹೋಗ್ತೀರಾ? ಯಾರು ಹೋಗ್ತಾರೆ? ನಾವಂದ್ರೆ ಯಾರು? ದೇಹ ನಾನು ಚೈತನ್ಯ ಹೋಗುತ್ತೆ. ಚೈತನ್ಯ ಹೋಗ್ಲಿಕ್ಕೆ ಜಾಗ ಇಲ್ಲ, ಬರ್ಲಿಕ್ಕೆ ಜಾಗ ಇಲ್ಲ ಅದಕ್ಕೆ.
ಎಲ್ಲ ಕಡೆ ಇರೋದಕ್ಕೆ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಇಲ್ಲಿದೆ, ಬರ್ಲಿಕ್ಕೆ ಜಾಗ ಇಲ್ಲಿದೆ. ಯಾಕೆ ಮಾಡಕ್ಕೆ ಸುಲಭ ಇದು? ಪ್ರಶ್ನೆ ಕೇಳ್ಬಿಡಿ, ಹೈದರಾಬಾದ್ ಓದಿ ಯಾರಂತ ಕೇಳ್ಬಿಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನೀವು ಐ ಪಿ ಎಸ್ ಓದಕ್ಕೆ ಶುರು, ನೀವು ಐ ಪಿ ಎಸ್ ಓದಕ್ಕೆ ಏನು ಮಾಡಿ, ಹೈದರಾಬಾದಿಗೆ ಹೋದವ್ರು ಯಾರಂತ ಕೇಳ್ಬಿಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಷ್ಟು ಸುಲಭ ಐ ಪಿ ಎಸ್ ಕಷ್ಟ. ಏನು ಬೇಡಿಪ್ಪ, ನಿಮ್ ಒಬ್ಬೊಬ್ಬರಿಗೂ ಸಣ್ಣ ಇದು ಕೊಟ್ಬಿಡ್ತಾನೆ ಸಾಧನೆ. ನೀವು ಒಂದೇ ಒಂದು ಕೇಳಿಬಿಟ್ಟು ನಿಮಗೆ ಬೆಳಿಗ್ಗೆ ಎದ್ಕೊಳ್ಳಿ, ದಾಂಡ್ ಹೈದರಾಬಾದಿಗೆ ಹೋದವ್ರು ಯಾರು ಕೇಳ್ಬಿಡಿ, ನೀವು ಮಂಡ್ಯದಲ್ಲಿ ಇದ್ದವ್ರು ಯಾರು ಕೇಳ್ಬಿಡಿ, ಅಷ್ಟೇ ಅಧ್ಯಾತ್ಮ. ದಾಂಡಿಯಲ್ಲಿ ಇದ್ದವ್ರು ಯಾರು ಕೇಳ್ಬಿಡಿ, ಇನ್ನೇನಿಲ್ಲ ಅಧ್ಯಾತ್ಮ. ದಾಂಡಿಯಲ್ಲಿ ಯಾರಂತ ಕೇಳಿದ್ರೆ ಅರ್ಥ ಆಗ್ಬಿಟ್ರೆ ಆಯ್ತು, ಗೊತ್ತಾಗುತ್ತೆ ಅಧ್ಯಾತ್ಮ ಅಂದ್ರೆ ಪರಮಾತ್ಮ ಯಾರಂತ ಗೊತ್ತಾಗ್ಬಿಡ್ತು. ನಾವು ಹಸ್ಕೊಂಡು ಯಾರ ಮನೆಗಾರ ಹೋದಾಗ ನೀವು ಊಟ ಮಾಡ್ತೀರಾ ಊಟ ಮಾಡ್ತೀರಾ ಅಂದ್ರೆ ಬೇಡ ಅಂದ್ಬಿಡ್ತೀವಿ, ಅವ್ರು ಕೊಟ್ಟು ಊಟ ಮಾಡ್ಬಿಡ್ತೀವಿ ಅನ್ನೋ ಅದು ಡೌಟ್ ನಮ್ಗೆ. ಮಾಡ್ಬೇಕು ಆಯ್ತು ಅಂತ ಹೇಳ್ಬೇಕು, ಆಗಿಲ್ಲ ಅಂತ ಹೇಳ್ಬೇಕು, ಆ ತರ ಡೌಟ್ ಇದು. ಅರ್ಥ ಆಗಿರುತ್ತೆ ಹೇಳಕ್ ಬರಲ್ಲ. ಏನು ಹೇಳಕ್ ಹೋಗ್ಬಿಡಿ, ನಮಗೆ ಮಂಡ್ಯದಲ್ಲಿ ಇದ್ದಿದ್ರೆ ಯಾರು ಅಂತ ಹೇಳ್ಬಿಡಿ. ಆಧ್ಯಾತ್ಮ ಭಾಳ ಸುಲಭ, ನೀವು ಇಷ್ಟೇ ಪ್ರಶ್ನೆ ಕೇಳಬೇಕು, ಏನು ಹೈದರಾಬಾದಲ್ಲಿ ಇದ್ದವ್ರು ಯಾರು? ಐ ಪಿ ಎಸ್ ಸಿಲೆಬಸ್ ಎಲ್ಲ ತರಬೇಡಿ ಇಲ್ಲಿ. ಕ್ವಶನ್ ಕೇಳ ಸತ್ಸಂಗ ರಮಣ ಮಹರ್ಷಿ, ನೀನು ಯಾರು ಅಂತ ಕೇಳಿದ್ರು, ನೀನು ಯಾರು ಕೇಳಿದ್ರು ಕನ್ಫ್ಯೂಷನೇ, ನಾನು ಹೆಂಡತಿ ನಾನು ತಾಯಿ ಏನೇನು ಆನ್ಸರ್ ಬಂದ್ಬಿಡುತ್ತೆ. ಹೈದರಾಬಾದಲ್ಲಿ ಇದ್ದವ್ರು ಯಾರು ಅಂತ ಕೇಳ್ಬಿಡಿ ನೋಡಿ, ಗೊತ್ತಾಗ್ಬಿಡ್ತದೆ. ಓಕೆ, ಈಗ ದೇಹ ನಾನು ಅಂತ ಹೇಳಿದ್ಕೊಳ್ಳೆ, ನಿಮಗೆ ಕರ್ಮ ಬಂತು, ಕರ್ಮ ಬಂಧನ ಬಂತು, ಈ ಕರ್ಮ ಅಂದ್ರೆ ಏನು? ಕರ್ಮ ಅಂದರೆ ನಾನು ಮಾಡಿದೆ ಅಂತ ಭಾವನೆ ಇದೆಯಲ್ಲ, ಕರ್ತೃತ್ವ ಭಾವನೆ ಇದೆಯಲ್ಲಿ ಕರ್ಮ ಇದೆ, ಹೌದಲ್ಲ? ಕರ್ತೃತ್ವ ಎಲ್ಲಿದೆ ಅಲ್ಲಿ ಕರ್ಮ ಇದೆ. ನಮಗೆ ದೇಹ ಬರೋದು ಕರ್ಮ ಬಂಧನದಿಂದ, ಜನ್ಮ ಜನ್ಮಗಳ ಕರ್ಮ, ಅದರ ಫಲ ಈಗ ಬರ್ತದೆ. ನಾವು ಹೇಳ್ತಲ್ಲ, ಇದು ನಾನು ಯಾಕೆ ಹೀಗಾಯಿತು, ನಾನು ಏನು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿದ, ನನಗೆ ಯಾಕೆ ಆಯಿತು ಅಂತ ಹೇಳ್ತೀರಾ? ನೀವೇನು ಹೇಳ್ತೀರಾ? ಇಂಡಿಯಾ ದೇಶದಲ್ಲಿ ಆ ಥರ ಸಾವಿರಾರು ಕೋಟ್ಯಾಂತರ ಜನ ದುಡ್ಡು ಮಾಡಿದಾರೆ, ಒಬ್ಬಲೇ ಸಿಕ್ಕಾಕೊಂಡಿದ್ದೀನಲ್ಲ ಅಂತ ಅವ್ನು ಹೇಳ್ತಾ ಇದ್ದಾರೆ. ಎಲ್ರಿಗೂ ಮಾಡಿಲ್ಲ ಆ ಥರ, ನನಗೆ ಯಾಕೆ ಬಂತು ಕರ್ಮ, ಬೇರೆಯವ್ರಿಗೆ ಯಾಕೆ ಬಂದಿಲ್ಲ ಅಂತ ಅವನು. ಸೊ ಆ ಥರ ನಮಗೆ ಕೆಲವು ಸಲ ಹಲವಾರು ಜನ ಪ್ರಶ್ನೆ ಬರುತ್ತೆ, ನನಗೆ ಯಾಕೆ ಹೀಗಾಗುತ್ತೆ, ಯಾಕೆ ಯಾಕೆ ನನಗೆ ಏನಾಗುತ್ತೆ, ಹಾಂ ಅದು ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಉಪಯೋಗ ಆಗುವಂಥದ್ದು ಯಾವುದು? ನಾವೇನು ಕರ್ಮ ಮಾಡಿದ್ವೋ ಅನುಭವಿಸಿ. ಹಾಂ, ಅದನ್ನು ಇದು ಕರ್ಮ ಅನ್ನೋದು ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ ಅಂತ ಹೇಳಿ ಕರ್ಮ ಅಂತ ಹೇಳೋದು, ಆಯಿತಾ? ಕರ್ಮ ಅಂದರೆ ನಮ್ಮ ಜೀವನದಲ್ಲಿ ತಪ್ಪಿಸ್ಕೊಳಕ್ಕಲ್ಲ. ಧೃತರಾಷ್ಟ್ರನಿಗೆ ಇದೇ ಪ್ರಶ್ನೆ ಬಂತು, ಕೇಳಿದ್ರೆ ನೀವು ಧೃತರಾಷ್ಟ್ರನ ಪ್ರಶ್ನೆ ಕೇಳಿದಿರಾ? ಧೃತರಾಷ್ಟ್ರನಿಗೆ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸತ್ತೋಗ್ಬಿಟ್ರು, 100 ಜನ ಮಕ್ಕಳು ಸತ್ತೋಗ್ಬಿಟ್ರು, ಭಾಳ ದುಃಖಪಟ್ಟ, ಆಯಿತಾ? ದುಃಖಪಟ್ಟು ಕೃಷ್ಣ ಅಂತ ಕೇಳ್ತಾನೆ, 100 ಜನ ನನ್ನ ಮಕ್ಕಳು ಸತ್ತೋಗ್ಬಿಟ್ರು, ಇದು ನನಗೆ ಯಾಕಾಯಿತು ಹೀಗೆ ಅಂತ ಪ್ರಶ್ನೆ, ನನಗೆ ಮಾತ್ರ ಯಾಕಾಯಿತು ಅಂತ, ಹಾಂ ಪ್ರಶ್ನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ ಮನುಷ್ಯನಿಗೆ ಜೀವನದಲ್ಲಿ ಏನೇನು ಆಗುತ್ತೆ, ಏನೇನು ಆಗ್ತಾ ಇದೆ, ಅದು ಕರ್ಮಫಲದಿಂದಲೇ ಆಗೋದು. ನಾನು ಏನು ಮಾಡಿಲ್ಲಲ್ಲ, ನಾನು ನನ್ನ ಮಕ್ಕಳು 100 ಜನ ಮಕ್ಕಳು ಸತ್ತು, ನಾನು ಯಾರನ್ನೂ ಸಾಯಿಸಲಿಲ್ಲಲ್ಲ. ಆಗ ಕೃಷ್ಣ ಹೇಳ್ತಾನೆ ಧೃತರಾಷ್ಟ್ರನಿಗೆ, ದಿವ್ಯ ಜ್ಞಾನ ಕೊಡ್ತಾನೆ, ನೋಡು ಏನು ಮಾಡಿದ್ ನೀನೇನು ಮಾಡಿದ್ದೀನಿ ನೋಡು ಅಂತ. 50 ಜನ್ಮಗಳ ಹಿಂದೆ ಆ ಧೃತರಾಷ್ಟ್ರ ಬೇಡ ಆಗಿದ್ದಂತೆ, 50 ಜನ್ಮಗಳ ಹಿಂದೆ ಏನಾಗಿದೆ ಬೇಡ ಬೇಡ ಆಗಿದ್ದವನಿಗೆ ಹೊಟ್ಟೆಪಾಡಿಗೆ ಅದು ಪ್ರಾಣಿಗಳನ್ನು ತಿಂದು ಹೊಡೆದು ತಿಂದು ಸಾಯಿಸ್ ನಿಜ,
ಅವನಿಗೆ ಪ್ರಾಣಿಗಳನ್ನ ಹಿಂಸೆ ಮಾಡೋದು ಅಂತ ಆಟ ಆಸೆ. ಹಿಂಸೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಹೊಟ್ಟೆ ಪಾಡಿಗೆ ಏನೋ ಒಂದು ಪ್ರಾಣಿಗಳು ಹೊಡೆದು ತಿಂದು ಅದು ಬೇರೆ ಪ್ರಶ್ನೆ, ಅದು ಬೇಡ. ಇದು ವಿಪರೀತ. ಏನೋ ಒಂದು ಯಾವುದೋ ಮರ ಇತ್ತು, ಆ ಮರಕ್ಕೆ ಬೆಂಕಿ ಹಾಕ್ಬಿಡ್ತಾರೆ. ಆ ಬೆಂಕಿ ಹಾಕಿದಾಗ ಆ ಮರಗಳಲ್ಲಿ ನೂರಾರು ಪಕ್ಷಿಗಳಿದ್ದು, ಆ ಪಕ್ಷಿಗಳು ಹಾರಿ ಹೋಗ್ತವೆ, ಆದರೆ ಮರಿಗಳಿಗೆ ಹಾರಲಿಕ್ಕಾಗಲ್ಲ. ಆ ಮರಿಗಳು ಆ ಬೆಂಕಿಯಲ್ಲಿ ಸುಟ್ಟೋಗ್ಬಿಡ್ತವೆ. ಆವಾಗ ಎಲ್ಲ ಪಕ್ಷಿಗಳು ಸೇರಿ ನಿನಗೆ ಶಾಪ ಹಾಕಿದ್ರು. ಏನು ಶಾಪ? ಹಾಂ, ಆ ಪಕ್ಷಿಗಳು ಮರಿಗಳು ಸುಟ್ಟೋದವರ, ಅದೇ ರೀತಿ ನೀನು ಆ ಕಷ್ಟವನ್ನು ಅನುಭವಿಸು ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಅದು 50 ಜನ್ಮದ ಕೆಳಗೆ ನಾನು ಈಗ ಯಾಕೆ ಕಷ್ಟ ಅನುಭವಿಸ್ತಿದ್ದೆ ಅಂತ. ಆ ಕೃಷ್ಣ ಹೇಳ್ತಾನೆ, ನಿನಗೆ 100 ಜನ ಮಕ್ಕಳು ಹುಟ್ಟಬೇಕಾದ್ರೆ ನಿನ್ನ ಇನ್ನು 49 ಜನ ಪುಣ್ಯ ಮಾಡಬೇಕು. ಆಯಿತಾ? ಆ ಪುಣ್ಯದ ಫಲ ನಿನಗೆ ರಾಜ್ಯೋಗ ಬಂತು, ಮತ್ತು 100 ಜನ ಮಕ್ಕಳು ಹುಟ್ಟಿದ್ರು. ಅಂದರೆ ನಿನಗೆ ಆ ಕರ್ಮದ ಫಲ ಬರಬೇಕಾದ್ರೆ ಏನು ಬರಬೇಕು? ನಿನಗೆ 100 ಮಕ್ಕಳು ಹುಟ್ಟಬೇಕು. ಅವ್ರ ಮಕ್ಕಳು ಸಾಯಿ ನೋಡಬೇಕಾದ್ರೆ, ಆ 100 ಜನ ಮಕ್ಕಳು ಹುಟ್ಟಬೇಕಾದ್ರೆ, ಮತ್ತು ಆ ರಾಜ್ಯ ಆ ವೈಭೋಗ ಬರಬೇಕಾದ್ರೆ ನಿನಗೆ 50 ಜನ್ಮಗಳಲ್ಲಿ 49 ಜನ್ಮದಲ್ಲಿ ಪುಣ್ಯ ಬರಬೇಕು. ಆ ಪುಣ್ಯ ಫಲ ನಿಮ್ಮ ಮಕ್ಕಳು ಬಂದರು, ನಿನ್ನ ಪಾಪದ ಫಲ ಅದು ಕಾಯ್ತಾ ಇತ್ತು ಅದನ್ನು ತಿಂದಾಗಲಿಕ್ಕೆ. ಅದು ಪ್ರಾರಬ್ಧ ಕರ್ಮ. ಸೊ ಯಾವುದೋ ಜನ್ಮದ ಕರ್ಮ ಬಂದು ನಮ್ಗೆ ಇವಾಗ ಹೊಡಿತದೆ. ಆ ಕರ್ಮ ಅಲ್ಲೇ ಪ್ರತಿಫಲ ಕೊಡೋಕೆ ಆಗಲ್ಲ, ಯಾಕಂದ್ರೆ ನಿಮಗೆ ಅದು ಕರ್ಮ ಫಲ ಪ್ರತಿಫಲ ಬರಬೇಕಾದ್ರೆ ಬೇರೆ ಏನೋ ಸಂದರ್ಭಗಳು ಕೂಡಿ ಬರಬೇಕು. ಹಾಗಾಗ್ಬಿಟ್ಟು ನಾನು ಏನು ಯಾರೂ ಯಾರಿಗೂ ಕೆಟ್ಟದೇ ಮಾಡಿದ್ರು, ನನಗೆ ಯಾಕೆ ಕೆಟ್ಟದ ಮಾಡಿದ್ರು? ಕೆಟ್ಟದಾಯ್ತು ಆಗಬೇಕಾಗಿತ್ತು, ಯಾಕಂದ್ರೆ ನೀವು ಯಾವುದೋ ಜನ್ಮದ ಮಾಡಿದ್ರಿ. ಅಂದರೆ ಕರ್ಮ ಅಂದರೆ ನಾನು ಮಾಡಿದ ಕೆಲಸಗಳಿಗೆ ನಾನೇ ಜವಾಬ್ದಾರಿ ಅಂತ ಹೇಳಿದೆ. ಅಂದರೆ ನನ್ನಲ್ಲಿ ನನ್ನ ಜೀವನದಲ್ಲಿ ಬೇರೆ ಯಾರು ನನಗೆ ತೊಂದರೆ ಕೊಡ್ತಾ ಇಲ್ಲ, ಯಾರಿಂದ ತೊಂದರೆ ಆಗ್ತಾ ಇಲ್ಲ, ನಾನು ನನ್ನ ಜೀವನಕ್ಕೆ ಜವಾಬ್ದಾರಿ ಅಂತ ತಿಳ್ಕೊಳ್ಳೋದೇ ಕರ್ಮ. ಇಲ್ಲದೇ ಏನು ಮಾಡ್ತೀರಾ? ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಯಾಕೆ? ನನ್ನ ಅತ್ತೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಬಾಸು, ನಾವು ಕಷ್ಟ ಕೊಡೋದಕ್ಕೆ ಬೇರೆಯವರ ಮೇಲೆ ಜವಾಬ್ದಾರಿ ಆಗ್ತದೆ. ಇದು ನನ್ನ ಕರ್ಮ, ನಾನು ಮಾಡಿದ್ದು ನನಗೆ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ನಾನು ಮಾಡಿದ್ದು ನನಗೆ ಬರ್ತದೆ. ನಿಮ್ಮ ಅತ್ತೆ ಆಗಲಿ, ನಿಮ್ಮ ಗಂಡ ಆಗಲಿ, ನಿಮ್ಮ ಬಾಸ್ ಆಗಲಿ ಕೇವಲ ಮೆಸೆಂಜರ್, ವಾಹ ಅಂದರೆ ಪೋಸ್ಟ್ಮ್ಯಾನ್. ಪೋಸ್ಟ್ ಮಾಡಿದ್ದ್ಯಾರು? ಯಾವಾಗ ಪೋಸ್ಟ್ ಮಾಡಿದ್ರೆ ಮರ್ತೋಗ್ಬಿಟ್ಟಿದೆ, ಅದು ವಾಪಸ್ ಬಂದಿದೆ ನಿಮಗೆ. ನೀವು ಬೈಯೋದು ಯಾರನ್ನ? ಪೋಸ್ಟ್ಮ್ಯಾನನ್ನ. ಅವನು ಯಾವುದು ಕೆಟ್ಟ ನಿಮ್ಮ ಪೋಸ್ಟ್ಮ್ಯಾನ್ ಅವನಿಗೆ ಗೊತ್ತು ಯಾವ ಮೆಸೇಜ್ ಇದೆ ಅಂತ, ಅವನು ತಂದು ಕೊಡ್ತಾನೆ. ಅದು ಒಳ್ಳೆದಿದೆಯಾ ಕೆಟ್ಟದಿದೆಯಾ, ಅದು ಪೋಸ್ಟ್ ಮಾಡಿದ್ಯಾರ ನೀವೇ? ಕರ್ಮ ಅಂದರೆ ನಾನು ಮಾಡಿದ ಪೋಸ್ಟ್ ನನಗೆ ಬರುತ್ತೆ ಅಂತ ತಿಳ್ಕೊಳ್ಳೋದೇ ಕರ್ಮ. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ ಅಂತ ತಿಳ್ಕೊಳ್ಳೋದು ಕರ್ಮ. ನೀವು ಕಲ್ಪಿಸಿ, ನೀವು ಆಕಾಶ ಕೂಗಿದ್ರೆ ನಿಮ್ಮ ಮುಖದ ಮೇಲೆ ಬೀಳುತ್ತೆ. ಸೊ ಹಾಗಿದ್ರೆ ಕರ್ಮ ಅಂದರೆ ನನ್ನ ಕಷ್ಟ ಸುಖಗಳಿಗೆ ಒಳ್ಳೆ ಒಳ್ಳೆ ಕೆಟ್ಟದಕ್ಕೆ ಯಾರು ಜವಾಬ್ದಾರಿ? ನಾನು. ನಾನು ನನ್ನ ನಾನು ಜೀವನ ಜವಾಬ್ದಾರಿ ಅಂತ ಗೊತ್ತಾದಾಗ ನನ್ನ ಜೀವನ ಸರಿ ಮಾಡೋದು ಹೇಗೋ ಅಂತ ನಾವೇ ಪ್ರಯತ್ನ ಮಾಡ್ತೇನೆ. ಆಯಿತಾ? ಈ ಪ್ರಯತ್ನಕ್ಕೆ ಕರ್ಮ ಮತ್ತು ಕರ್ಮಫಲ ಅಂತ ಹೇಳೋದು. ಕರ್ಮ ಅಂದರೆ ಅಯ್ಯೋ ನನ್ನ ಅವನ ಕರ್ಮ ರೀ ಹಾಗೆ ಆಗಲಿ ಅಂತ ಹೇಳೋದಲ್ಲ. ಕರ್ಮ ಅಂದರೆ ಪಾಪ ಯಾರು ರಸ್ತೆಯಲ್ಲಿ ಬಿದ್ದಾನೆ, ಕೈಕಾಲು ಬುಡ್ಕೊಂಡಿದ್ದಾನೆ, ಅವನ ಕರ್ಮ ರೀ. ಹೌದು, ಅವನ ಕರ್ಮ ಅನ್ಭವಿಸ್ತಾನೆ, ನೀನು ನೋಡ್ತಾ ಇದ್ದಲ್ಲ. ನಿಮ್ಮ ಕರ್ಮ ಏನೋ ಅವ್ರನ್ನ ಹೆಲ್ಪ್ ಮಾಡೋದು ಡ್ಯೂಟಿ. ಸೊ ಹಾಗಾಗ್ಬಿಟ್ಟು ಕರ್ಮ ಅಂದರೆ ಯಾವುದೋ ಜವಾಬ್ದಾರಿನ ತಪ್ಪಿಸ್ಕೊಳ್ಳೋದಲ್ಲ, ಕರ್ಮವನ್ನು ಜವಾಬ್ದಾರಿನ ತಗೊಳ್ಳೋದೇ ಕರ್ಮ. ನಾನು ಏನು ಮಾಡಿದೆ ಅದು ನನ್ನ ಜವಾಬ್ದಾರಿ. ಆಯಿತಾ? ದಿಸ್ ಕರ್ಮ ಇಸ್ ಓನ್ಲಿ ಬಾಡಿ, ಅಪ್ ಟು ಬಾಡಿ ಲೆವೆಲ್ ಓನ್ಲಿ. ನೋ, ದೇರ್ ಇಸ್ ನೋ ಸೆಪರೇಷನ್ ಬಿಟ್ ಬಾಡಿ ಅಂಡ್ ಮೈಂಡ್. ನೋ, ಮೈಂಡ್ ಯೂಸಸ್ ದ ಬಾಡಿ. ಜೀವ ಆತ್ಮಕ್ಕೇನಿಲ್ಲ, ಇಟ್ಸ್ ಓನ್ಲಿ ಅಟ್ ದಿ ಮೈಂಡ್ ಅಂಡ್ ಬಾಡಿ ಲೆವೆಲ್. ಬಾಡಿ ಅಂಡ್ ಮೈಂಡ್, ಜೀವ. ಆಯ್ತಾ? ಇದಕ್ಕೆ ಕರ್ಮ ಅಂತ ಹೇಳೋದು, ಸರಿನಾ? ಈ ಕರ್ಮದಿಂದ ಕಳ್ಚಿಕೊಳ್ಳೋದು ಹೇಗೆ ಅಂತ ಪ್ರಶ್ನೆ. ಕರ್ಮದಲ್ಲಿ ಸ್ವಿಚ್ ಆನ್
ಮಮ್ಮಿ ಇವ್ರು ಹೇಳ್ತಾ ಇದ್ರು ಬಿ ವಿ ರಾಮನ್ ಇಸ್ ದ ಬೆಸ್ಟ್ ಅಸ್ಟ್ರಾಲಜರ್. ಹಾ, ಬಿ ವಿ ರಾಮನ್ ಅವರಿಗೆ ತ್ರೀ ಸಿಸ್ಟರ್ಸ್ ಬರುತ್ತೆ. ಸಂಬಡಿ ಆಸ್ಕ್ ದಿ ಕ್ವೆಶ್ಚನ್, ಯು ಆರ್ ಬೀಯಿಂಗ್ ದಿ ಬೆಸ್ಟ್ ಅಸ್ಟ್ರಾಲಜರ್, ಆಲ್ ಯುವರ್ ತ್ರೀ ಸಿಸ್ಟರ್ಸ್ ಹ್ಯಾವ್ ಬಿಕಮ್ ವಿಡೋಸ್, ಹೌ ಕುಡ್ ಯು ನಾಟ್ ಡೂ ಇಟ್? ಹಿ ಸೇಡ್ ದೇ ಆರ್ ಡೆಸ್ಟಿನ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಬಿಕಮ್ ವಿಡೋಸ್, ಐ ಕುಡ್ ನಾಟ್ ಡೂ ಎನಿಥಿಂಗ್. ಡೆಸ್ಟಿನ್ ಅಂದರೆ ವಾಟ್ ಯು ಹ್ಯಾವ್ ಡನ್ ಇಸ್ ಕಂಪೇರ್ಡ್ ಟು ಯು. ಎಸ್, ದಟ್ಸ್ ವಾಟ್ ಹಿ ಸೇಸ್ ಬಿ ವಿ ರಾಮನ್. ಓಕೆ, ಸಿ ಆಸ್ಟ್ರಾಲಜಿ ಡಸಂಟ್ ಪ್ರಿವೆಂಟ್ ಫ್ರಮ್ ವಾಟ್ ಹ್ಯಾಪನ್ಸ್ ಟು ಯು. ಆಸ್ಟ್ರಾಲಜಿ ಹೆಲ್ಪ್ಸ್ ಯು ಟು ರಿಯಾಕ್ಟ್ ರೆಸ್ಪಾಂಡ್ ಟು ವಾಟ್ ಹ್ಯಾಪನ್ಸ್ ಟು ಯು. ಪ್ರಿಪೇರ್ಸ್ ಮೆಂಟಲ್ ಪ್ರಿಪರೇಷನ್ ಟು ಗೋ ಥ್ರೂ ದಟ್. ಸಿ ಆಸ್ಟ್ರಾಲಜಿ ಜಾಬ್ ಈಸ್ ಟು ಹೆಲ್ಪ್ ಯು ಟು ಕೋಪ್ ಅಪ್ ವಿತ್ ವಾಟ್ಸ್ ಹ್ಯಾಪನಿಂಗ್ ಟು ಯು. ಆರ್ ಜಸ್ಟ್ ಟು ನೋ. ಅಲ್ಲ, ಜಸ್ಟ್ ಟು ನೋ ಅಂದರೆ ಜಸ್ಟ್ ಟು ನೋ, ನೋಯಿಂಗ್ ಇಸ್ ನಾಟ್ ದಿಸ್ ಥಿಂಗ್. ಯು ಬಿ ಪ್ರಿಪೇರ್ಡ್, ದಿಸ್ ವಾಟ್ಸ್ ಹ್ಯಾಪನಿಂಗ್ ಟು ಯು. ನಿಮ್ಮ ಕರ್ಮ ನೀವು ಅನುಭವಿಸಲೇಬೇಕು. ಯು ಕ್ಯಾನ್ ಪ್ರಿಪೇರ್ ಸಂಬಡಿ ಫಾರ್ ಓಕೆ ಆಗತ್ತಪ್ಪ, ಬಿ ಅಕ್ಸೆಪ್ಟ್ ಇಟ್ ಅಂತ ಹೇಳ್ಬೋದು ಅಷ್ಟೇ. ಆಸ್ಟ್ರಾಲಜಿ ಜಾಬ್ ಏನಂದ್ರೆ ನೀವು ಕರ್ಮ ಮತ್ತು ಕರ್ಮ ಫಲಕ್ಕೆ ಸಂಬಂಧವನ್ನು ನಿಮ್ಗೆ ಕ್ಲಿಯರ್ ಮಾಡೋದೇ ಆಸ್ಟ್ರಾಲಜಿ ಜಾಬ್. ಓಕೆ, ಹಾಂ, ಇಲ್ಲಿ ನೋಡಿ. ಸೊ ದೇರ್ ಆರ್ ಕರ್ಮ ಮತ್ತು ಕರ್ಮ ಫಲಕ್ಕೆ ನಾಲ್ಕು ರೀತಿಯ ಕರ್ಮಗಳು: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಮತ್ತು ಆಗಾಮಿ ಅಂತ ನಾಲ್ಕು ರೀತಿಯ ಕರ್ಮಗಳು. ಸಂಚಿತ ಕರ್ಮ ಅಂದರೆ ಏನು? ನಾವು ಪ್ರತಿ ಜನ್ಮದಲ್ಲಿ ಕರ್ಮ ಮಾಡ್ತೇವೆ. ಎಷ್ಟು ಕರ್ಮ ಮಾಡ್ತೀರಿ ನೀವು ಒಂದು ಜನ್ಮದಲ್ಲಿ? ಹೋಗ್ಲಿ, ಒಂದು ದಿವಸದಲ್ಲಿ ಎಷ್ಟು ಕರ್ಮ ಮಾಡ್ತೀರಿ ಲೆಕ್ಕ? ಹೋಗ್ಲಿ, ಒಂದ್ ದಿವಸಲ್ಲ, ಒಂದು ಗಂಟೆಲಿ ಎಷ್ಟು ಮಾಡ್ತೀರಿ ಹೇಳಿ? ಹಾ, ಒಂದು ಮಿನಿಟಲ್ಲಿ ಎಷ್ಟು ಮಾಡ್ತೀರಾ? ನಕ್ಷತ್ರ ಎಣಿಸ್ತಾರೆ ಸರ್. ನಾವು ಕ್ಷಣ ಕ್ಷಣಕ್ಕೂ ಕರ್ಮ ಮಾಡ್ತೇವೆ. ಆಯ್ತಾ, ಕರ್ಮ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಇದೆ, ಅದು ಕರ್ಮ. ಕರ್ತೃತ್ವ ಭಾವನೆ ಕರ್ಮ. ಆಯ್ತಾ, ಕರ್ತೃತ್ವ ಭಾವನೆ ಇಲ್ಲದೆ ಕರ್ಮ ಇಲ್ಲ. ಎಲ್ಲಿ ಕರ್ತೃತ್ವ ಭಾವನೆ ಇದೆ ಅಲ್ಲಿ ಕರ್ಮ ಇದೆ. ಅನಂತ ಜನ್ಮಗಳಲ್ಲಿ ಅನಂತ ಕರ್ಮಗಳು, ಕರ್ಮ ಮಾಡ್ತಾ ಇರ್ತೇವೆ ನಾವು, ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರ್ತೇವೆ. ಏನು ನೋಡ್ರಿ, ನಾನು ಅವ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ನನ್ನ ಬಗ್ಗೆ ಯೋಚನೆ ಮಾಡಿದ ಅವರು, ಬಂತು ಒಂದು ಕರ್ಮ, ನಾನು ಮಾಡಿದ ಕೊಟ್ಟದ್ದು ಬಂತು ಅಲ್ಲಿ. ಆಯ್ತಾ, ಸೊ ಯೋಚನೆ ಮತ್ತು ಕ್ರಿಯೆ ಎರಡೂ ಸೇರಿ ಕರ್ಮನೆ. ಬರೀ ಯೋಚನೆ ಬಂದರೂ ಸಾಕು, ಅಲ್ಲೇ ಕರ್ಮ ಹುಡ್ತು. ಅರ್ಥ ಆಗ್ತೀಯಾ? ಒಂದು ಮಾವಿನ ಹಣ್ಣು ಬಿತ್ತಿದರೆ ಒಂದು ಮಾವಿನ ಮರ ಆಗ್ತದೆ. ಆ ಮಾವಿನ ಮರದಲ್ಲಿ 100,000 ಮಾವಿನಕಾಯಿ ಹುಟ್ಟುತ್ತದೆ. ಆ 100,000 ಮಾವಿನಕಾಯಿ ಕೂಡ 100,000 ಒಂದೊಂದು ಮರ ಮಾಡಿಬಿಡ್ತದೆ. ಹಾಗೆ ಕರ್ಮದ ಫಲ ಅನಂತ, ಕೌಂಟ್ಲೆಸ್. ಅದಕ್ಕೆ ಸಂಚಿತ ಕರ್ಮ ಅಂತ ಹೇಳು, ಕೌಂಟ್ಲೆಸ್. ಅದಕ್ಕೊಂದು ಲಿಮಿಟ್ ಇಲ್ಲ, ಅನಂತ. ಓಕೆ, ನಿಮ್ಗೆ ಎಷ್ಟು ಜನ್ಮ ಆಗಿದೆ, ಎಷ್ಟು ಕರ್ಮ ಮಾಡಿದೆ ಅಂತ ಲೆಕ್ಕನೇ ಇಲ್ಲ. ಅದಕ್ಕೆ ಅದಕ್ಕೆ ಸಾಗರ ಅಂತ ಹೇಳು, ಸಮುದ್ರ ಅಂತ ಹೇಳು, ಸಮುದ್ರದ ಹಾಗೆ. ಅದನ್ನು ಬುದ್ಧ ಸಂಚಿತ ಕರ್ಮದಾಗೆ ಭಾಳ ಸುಂದರವಾಗಿ ಹೇಳ್ತಾನೆ. ಜ್ಞಾನ ಬಂದಾಗ ನನಗೆ ಎಷ್ಟೋ ಜನ್ಮಗಳಾಗೋಗ್ಬಿಟ್ಟು, ಎಷ್ಟೋ ಜನ್ಮಗಳು, ಆ ಜನ್ಮಗಳು ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲ. ಆ ಅನಂತ ಜನ್ಮಗಳಲ್ಲಿ ಎಷ್ಟೋ ಕರ್ಮ ಮಾಡಿದೆ, ಎಷ್ಟೋ ದುಃಖಪಟ್ಟೆ. ನನಗೆ ಎಷ್ಟು ಜನ್ಮ ಬಂದಿದೆ ಅಂತ ನಿಮ್ಗೆ ಅರ್ಥ ಆಗಬೇಕಂತ ಹೇಳಬೇಕಾದ್ರೆ, ಆ ಜನ್ಮಗಳ ನನ್ನ ಬೆನ್ನುಮೂಳೆ ಇದೆಯಲ್ಲ, ಆ ಬೆನ್ನುಮೂಳಿನ ರಾಶಿ ಹಾಕಿದರೆ ಆ ಬೆನ್ನುಮೂಳ ರಾಶಿ ಹಿಮಾಲಯ ಪರ್ವತಕ್ಕಿಂತ ದೊಡ್ಡದಾಗುತ್ತೆ ಅಂತ. ಅಂದರೆ ಅಷ್ಟು ಜನ್ಮಗಳು ನಾನು ಆ ಜನ್ಮಗಳು ಎಷ್ಟು ಕಣ್ಣೀರು ಹಾಕಿದೆ ಅಂತಿದ್ರೆ, ಆ ಕಣ್ಣೀರಿನ ನದಿ ಹರಿಸಿದ್ರೆ ಅದು ಗಂಗಾ ನದಿಗಿಂತ ಜಾಸ್ತಿ ಆಗುತ್ತೆ ಅಂತ. ಹಾಗೆ ನಮಗೆ ಏನಾಗುತ್ತೆ, ಎಷ್ಟೋ ಜನ್ಮಗಳು, ಅನಂತ ಜನ್ಮಗಳು, ಬಹುನಾಮ್ ಜನ್ಮನಾಮಂತೆ ಅನಂತ ಜನ್ಮಗಳಾದ ಮನುಷ್ಯ ಜನ್ಮ ಬರುತ್ತೆ ನಮಗೆ. ಆ ಮನುಷ್ಯ ಜ್ಞಾನ ಬರಲಿಕ್ಕೆ ಟೈಮ್ ತಗೊಳುತ್ತೆ. ಆ ಕರ್ಮಗಳ ಸಂಚಿತ, ಅದಕ್ಕೆ ಸಂಚಿತ ಕರ್ಮ ಅಂತೇವೆ. ಅಲ್ಲಿ ಪ್ರತಿಯೊಂದರೂ ಕರ್ಮ ಮಾಡ್ತೇವೆ, ಅದೊಂಥರ ಬ್ಯಾಂಕ್ ಇದ್ದಾಗೆ. ಆಯಿತಾ, ಆದರೆ ಒಂದು ಜನ್ಮದಲ್ಲಿ ನಿಮ್ಗೆ ಆ ಕರ್ಮ ಅನುಭವಿಸ್ಲಿಕ್ಕೆ ಆಗಲ್ಲ, ತಡಿಲಿಕ್ಕಾಗಲ್ಲ.
ಈ ಜನ್ಮ ಬರಬೇಕಾದ್ರೆ ಒಂದಿಷ್ಟು ಕರ್ಮ ತಗೊಳ್ತೀರ, ಅದರಲ್ಲಿ ಸಂಚಿತ ಕರ್ಮ ಅನಂತ ಸಂಚಿತ ಕರ್ಮ ಒಂದಿಷ್ಟು ತಗೊಳ್ತೀರ, ಒಂದಿಷ್ಟು ಸ್ವಲ್ಪ ಒಂದು ಹಿಡಿ, ಅದರಿಂದ ಈ ದೇಹ ಬರ್ತದೆ. ಕರ್ಮ ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡು ಫಲ ಬರಬೇಕು, ಗುಡ್ ಆ್ಯಂಡ್ ಬ್ಯಾಡ್. ಅದರಿಂದ ಈ ಶರೀರ ಬಂತು, ಆಯಿತಾ? ಈ ಶರೀರ ಬಂದು ಈ ಶರೀರದ ನೀವು ಮಾಡ್ತಿರಲ್ಲ ಕರ್ಮ, ಇದಕ್ಕೆ ಈ ಒಂದು ಒಂದು ಹಿಡಿ ಕರ್ಮ ಇದಿಲ್ಲ, ಅದಕ್ಕೆ ಪ್ರಾರ್ಧ ಕರ್ಮ ಅಂತ ಹೇಳೋದು. ಒಂದು ಸಮುದ್ರದಲ್ಲಿ ಒಂದು ಜಸ್ಟ್ ಒಂದಿಷ್ಟು ತಗೊಂಡು ಬರ್ತೀರ, ಅದು ಈ ಶರೀರ. ಈ ಶರೀರದಲ್ಲಿ ಏನು ಕರ್ಮ ಮಾಡ್ತೀರ, ಅದಕ್ಕೆ ಕ್ರಿಯಾಮಾನ ಅಂತ ಹೇಳೋದು. ಈಗ ನಾನು ಮಾಡ್ತಿರೋದಕ್ಕೆ ಆ ಕ್ರಿಯಾಮಾನ ಕರ್ಮ ಮುಂದೆ ಫಲ ಕೊಡ್ತದೆ, ಅದು ಆಗಾಮಿ ಅಥವಾ ಅದು ಸಂಚಿತ ಕರ್ಮಕ್ಕೆ ಸೇರ್ಕೊಂಡ್ಬಿಡ್ತದೆ, ಆಯಿತಾ? ಪ್ರತಿ ಸಲ ನಿಮ್ಗೆ ಹೊಸ ದೇಹ ಬರೋದು ಯಾಕೆ, ಸಂಚಿತ ಕರ್ಮ ಸ್ವಲ್ಪ ಕರ್ಮ ತೆಗ್ರಿ, ಪ್ರಾರ್ಧ ಕರ್ಮ ಆಯಿತು. ಆ ಪ್ರಾರ್ಧ ಕರ್ಮ ಶರೀರ ಕೊಡ್ತದೆ. ಈ ಶರೀರ ಕೊಟ್ಟು ಹುಟ್ಟುವಾಗಲೇ ನಿಮಗೆ ಡಿಸೈಡ್ ಆಗಿಬಿಡ್ತು, ನಿಮಗೆ ಈ ಶರೀರಕ್ಕೆ ಏನೇನು ಆಗಬೇಕು, ನಿಮ್ಮ ಮನಸ್ಸಿಗೆ ಏನೇನು ಆಗಬೇಕು, ದೇಹಕ್ಕೆ ಏನೇ ಆಗಬೇಕು, ಎಲ್ಲ ಡಿಸೈಡ್ ಆಗಿಬಿಟ್ಟಿದೆ. ಯಾಕೆಂದರೆ ಕರ್ಮ ತೆಗೊಂಡ್ಬಿಟ್ಟಿದ್ದೀರ. ಅವ್ರು ಹೇಳಿದರು, ಅವರ ದೊಡ್ಡ ಅಷ್ಟೋಲಜರ ಮೂರು ಜನ ತಂಗಿಯರು ವಿಧವೆಯರು, ನಿಮ್ಗೆ ಯಾಕೆ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅಂತ. ತಪ್ಪಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹುಟ್ಟಿದಾಗಲೇ ಅದು ಬಂದ್ಬಿಡ್ತದೆ. ಅದಕ್ಕೆ ಡೆಸ್ಟಿನಿ ಅಂತ ಹೇಳೋದು. ಡೆಸ್ಟಿನಿ ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಹಾಗೆ ಆಗುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದು ಹಾಗೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಹುಟ್ಟಿಂದ ಸಾವಿನವರೆಗೆ ಏನೇನು ಆಗಬೇಕು ಅದೆಲ್ಲ, ಅದಕ್ಕೆ ಬ್ರಹ್ಮ ಬರದ ಹಣೆ ಬರ ಅಂತ ಹೇಳೋದು. ಹಾಗೆ ನಮ್ಮ ಕೈಯಲ್ಲಿ ಏನು ಇಲ್ವೋ, ನಿಮ್ಮ ಕೈಲಿ ಏನು ಇದಾಗಿದ್ರೆ, ನಾವೆಲ್ಲ ಮೆಷಿನ್ಗಳು ಕರ್ಮವನ್ನು ಅನುಭವಿಸ್ತಾರೆ ಮೆಷಿನ್ಗಳು. ಹಾಂ, ಹುಟ್ಟಿಂದ ಸಾವಿನವರೆಗೆ ಏನೇನು ಆಗಬೇಕು ಎಲ್ಲ ಬರೆದು ಬಿಟ್ಟಿದ್ರೆ ನಮ್ಮ ಕೈಲಿ ಏನಿದೆ, ನಾವು ಅಸಹಾಯಕರು ಇಲ್ಲ. ನಿಮಗೆ ಯಾವುದೇ ಕ್ಷಣ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅದನ್ನು ತಡಿಲಿಕ್ಕೆ ನಿಮ್ಗೆ ಆಗಲ್ಲ. ಆದರೆ ಅದನ್ನು ನೀವು ಅದನ್ನು ಹೇಗೆ ಎದುರಿಸ್ತೀರಿ ಅದು ನಿಮ್ಮ ಕೈಲಿದೆ. ಅಂದರೆ ಅದನ್ನು ಫೇಸ್ ಮಾಡೋದು. ವಾಟ್ ಹ್ಯಾಪನ್ಸ್ ಟು ಯುವರ್ ಲೈಫ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್. ವಾಟ್ ಹ್ಯಾಪನ್ಸ್ ಟು ಯುವರ್ ಲೈಫ್ ಇಸ್ ಕಾಲ್ಡ್ ಡೆಸ್ಟಿನಿ. ಹೌ ಯು ಫೇಸ್ ಯುವರ್ ಲೈಫ್ ಇಸ್ ಕಾಲ್ಡ್ ಫ್ರೀ ವಿಲ್. ಈ ಕ್ಷಣ ಯಾರಿಗೋ ಆಕ್ಸಿಡೆಂಟ್ ಆಗುತ್ತೆ, ಅದು ತಪ್ಪಿಸ್ಲಿಕ್ಕೆ ಆಗಲ್ಲ. ಆದರೆ ಆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇವನು ಹೇಗೆ ಅದನ್ನು ಸ್ವೀಕರಿಸ್ತಾನೆ ಅದು ಅವನ ಕೈಲಿದೆ. ಆ ಸ್ವೀಕರಿಸೋದಕ್ಕೆ ಕ್ರಿಯಾಮಾನ ಕರ್ಮ ಅಂತ ಹೇಳೋದು. ಈಗ ಮಾಡೋದಕ್ಕೆ ಸ್ವೀಕರಿಸಿ ನೀವು ರಿಯಾಕ್ಟ್ ಮಾಡಿದ್ರೆ ಇನ್ನೊಂದು ಕರ್ಮ ಮಾಡ್ತೀರ. ಇಫ್ ಯು ಆ್ಯಕ್ಟ್ ಕಾನ್ಷಿಯಸ್ಲಿ ದೆನ್ ಯು ಆರ್ ಬಿಕಮಿಂಗ್ ಫ್ರೀ ಫ್ರಮ್ ದಿ ದಟ್ ಕರ್ಮ. ಪುರುಷಾರ್ಥ ಹೇಳ್ತೇನೆ, ಪುರುಷಾರ್ಥಕ್ಕೆ ವ್ಯತ್ಯಾಸ ಹೇಳ್ತೇನೆ, ರೈಟ್? ಪುರುಷಾರ್ಥ ಮತ್ತು ಕರ್ಮಕ್ಕೆ ಏನು ಸಂಬಂಧ ಹೇಳ್ತೇನೆ. ಸೊ ಕರ್ಮ ನಿಮಗೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅದು ನಿಮ್ಮ ಕರ್ಮ ಫಲ. ಆ ಕರ್ಮದಲ್ಲಿ ಎಲ್ಲ ಬಂತು. ನಿಮ್ಮ ಜೀವನದಲ್ಲಿ ಏನೇನಾಗುತ್ತೆ, ನೀವು ಯಾರನ್ನು ಮೀಟ್ ಮಾಡ್ತೀರಾ, ಯಾರೊಟ್ಟಿಗೆ ಮದುವೆ ಆಗ್ತೀರಾ, ಯಾರು ಸ್ನೇಹಿತರಾಗ್ತಾರೆ, ಯಾರು ಶತ್ರುಗಳಾಗ್ತಾರೆ, ಯಾರು ನಿಮಗೆ ಮೋಸ ಮಾಡ್ತಾರೆ, ಯಾರು ಯಾರಿಗೆ ನೀವು ಮೋಸ ಮಾಡ್ತೀರಾ, ಇವೆಲ್ಲ ಬಂದ. ಆ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆಗ್ತಾ ಇದೆಯಾ? ಆದರೆ ಅದನ್ನು ಫೇಸ್ ಮಾಡೋದು ಹೇಗೆ ಅಂತ ಪ್ರಶ್ನೆ ಅಷ್ಟೇ. ಕ್ಲಿಯರ್? ವಾಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್ ಇಸ್ ಕಾಲ್ಡ್ ಡೆಸ್ಟಿನಿ. ಹೌ ಡು ಯು ಫೇಸ್ ಇಟ್ ಇಸ್ ಕಾಲ್ಡ್ ಫ್ರೀ ವಿಲ್. ಎಸ್, ಯುವರ್ ಡೌಟ್. Now, how do you react to that? With wisdom or with the mind? ನೀವು ಜ್ಞಾನಪೂರ್ವಕವಾಗಿ ಅದನ್ನು ಅದರ ಅರಿವಿನಿಂದ ಯಾವುದೇ ಕರ್ಮವನ್ನು ಫೇಸ್ ಮಾಡಿದಾಗ ಆ ಕರ್ಮದ ಫಲ ನಿಮ್ಮ ಆ ಕರ್ಮ ನಿಮ್ಮಲ್ಲಿ ಕ್ಲಿಯರ್ ಆಗುತ್ತೆ. ಅರಿವಿಲ್ಲದೆ ಮರೆತು ಕೆಲಸ ಮಾಡಿದ್ರೆ ಅದು ಆ್ಯಡ್ ಆಗ್ತದೆ. ಅದಕ್ಕೆ ಕ್ರಿಯಾಮಾನ ಅಂತ ಹೇಳೋದು, ಆಯಿತಾ?